ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವು ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಯವಾಗಿ ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವು ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ಇದೋ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ
ಹೊತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು ಒಂದು ವಿಷಯ ತಿಳ್ಕೋ ನಿಂತಿರೋ ಗಡಿಯಾರನು ಎರಡು ಸಲ ಸರಿಯಾದ ಟೈಮ್ ತೋರಿಸುತ್ತೆ ಅವಕಾಶ ಸಿಗದೇ ಇರೋದು ಸೋಲಲ್ಲ ಸಿಕ್ಕ ಅವಕಾಶನ ಉಪಯೋಗಿಸಿಕೊಳ್ಳದೇ ಇರೋದು ಸೋಲು ಆಟದ ಆರಂಭಕ್ಕೂ ವಿಜಲ್ ಹೊಡಿತಾರೆ ಅಂತ್ಯಕ್ಕೂ ವಿಜಲ್ ಹೊಡಿತಾರೆ ನಿನ್ನದು ಆರಂಭದ ವಿಜಲ್ ಆಗಲಿ ಈಗಾಗಲೇ ಎಲ್ಲ ಶಿಕ್ಷಕರು ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ದಯಮಾಡಿ ಎಲ್ಲ ಹಿರಿಯ ಹಾಗೂ ಕಿರಿಯ ಹಳೆಯ ವಿದ್ಯಾರ್ಥಿಗಳು ತಮಗಾಗಿ ಹಾಕಿರುವ ಆಸನಗಳ ಮೇಲೆ ಕುಳಿತುಕೊಳ್ಳಬೇಕಾಗಿ ವಿನಂತಿ ಇಂದಿನ ಈ ಕಾರ್ಯಕ್ರಮವನ್ನು ಶಾಂತ ರೀತಿಯಿಂದಾಗಿ ಕುಳಿತು ವೀಕ್ಷಣೆ ಮಾಡಬೇಕು ಅದರಲ್ಲಿ ತಾವು ಸಹ ಭಾಗವಹಿಸಬೇಕು ದಯಮಾಡಿ ಆದಷ್ಟು ಮುಂದೆ ಬಂದ್ಬಿಡ್ರಿ ಎಲ್ಲರೂ ಮುಂದೆ ಬಂದ್ಬಿಡ್ರಿ ಹಿಂದೆ ಕುಂಡ್ರದ್ ಬೇಡ ಎಲ್ಲರೂ ಮುಂದೆ ಬರ್ರಿ ಆದಷ್ಟು ಮುಂದೆ ಬಂದು ಕುತ್ಕೊಂಡ್ಬಿಡ್ರಿ ಎಲ್ಲರೂ ಮುಂದೆ ಬರಬೇಕು ಲೇಡೀಸ್ ಮತ್ತು ಜೆಂಟ್ಸ್ ಬೇರೆ ಬೇರೆ ಮಾಡಿದ್ರು ನಡೀತೈತಿ ಸ್ವಲ್ಪ ಮುಂದೆ ಬಂದ್ಬಿಡ್ರಿ ಎಲ್ಲರೂ ದಯಮಾಡಿ ಎಲ್ಲ ನಮ್ಮ ಏನು ಪ್ರತಿನಿಧಿಗಳಿದ್ದೀರಿ ಎಲ್ಲರೂ ಕುಂಬಿಸುವ ವ್ಯವಸ್ಥೆಯನ್ನು ಮಾಡಬೇಕು ಎಲ್ಲ ವಿದ್ಯಾರ್ಥಿಗಳನ್ನ ಮುಂದುವರಿಯಿತು ಕನ್ನಡ ಪದಗಳ ಜೊತೆಗೆ ವ್ಯಾಕರಣ ಗಣಿತ ವಿಜ್ಞಾನ ಸಮಾಜ ಆಂಗ್ಲ ಭಾಷೆಯ ಮಿಲನ ಮೂಡಿತು ನಮ್ಮ ಬಯಕೆಗಳ ನಿರ್ಧಾರಗಳನ್ನು ಕಠಿಣ ಶಿಕ್ಷಕರು ಹೊಡೆದಾಗ ಅಳುವಿನ ಆಕ್ರಂದನ ಸ್ನೇಹಿತರ ಜೊತೆ ಆಟ ಪಾಠ ನೋವು ನಲಿವುಗಳ ಪಯಣ ಪ್ರೌಢಶಾಲೆಯಲ್ಲಿ ಹಿಂದಿ ಭಾಷೆಯ ಸಮ್ಮಿಲನ ಪಾಪ ರೆಂಬೆ ಕೊಂಬೆಗಳ ಸಜೀವ ದಹನ ಸಮಾಜ ಶಿಕ್ಷಕರು ಪಾಠದೊಂದಿಗೆ ತರಗತಿಯಲ್ಲಿಯೇ ಕರೆದುಕೊಂಡು ಹೋದರು ಪ್ರಪಂಚದ ಪರ್ಯಟನ ಇವೆಲ್ಲ ನಮ್ಮ ಏಳು ಬೀಳುಗಳ ಜೊತೆ ಮುಗಿದ ಅಧ್ಯಯನ ನಮಗೆ ವಿದ್ಯೆ ಕಲಿಸಿದ ಎಲ್ಲ ಗುರುವೃಂದಕ್ಕೆ ಕೋಟಿ ನಮನ ಕೋಟಿ ನಮನ ಕೋಟಿ ನಮನ ಯಶಸ್ವಿಯಾಗಲಿ 25 ವರ್ಷದ ವಿದ್ಯಾರ್ಥಿಗಳು ಹಮ್ಮಿಕೊಂಡಿರುವ ಗುರುವಂದನ ಈಗ ನಮ್ಮ ಕಾರ್ಯಕ್ರಮದ ಅನಾವರಣ ಶ್ರೀ ಸಾಗರ್ ಸರ್ ಅವರಿಂದ ಸಾಗರ್ ಸರ್ ಅವರು ಬಂದು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಮಗೆಲ್ಲರಿಗೂ ಈ ಶುಭ ಮುಂಜಾನೆಯ ಶುಭ ನಮನಗಳು ಗುರು ಎಂದರೆ ಕೇವಲ ವ್ಯಕ್ತಿಯಲ್ಲ ಅಜ್ಞಾನದಿಂದ ಜ್ಞಾನದ ಕಡೆಗೆ ಭಯದಿಂದ ನಿರ್ಭಯದ ಕಡೆಗೆ ಕರೆದೊಯ್ಯುವ ಅದ್ಭುತ ಶಕ್ತಿ ಆತ್ಮೀಯ ಗುರು ವೃಂದವೇ ಅರಿವಿಲ್ಲದ ಮನಕ್ಕೆ ಅರಿವು ತುಂಬಿದ ವ್ಯಕ್ತಿತ್ವ ನಿಮ್ಮದು ನಮ್ಮ ಈ ಎದೆಯ ಹನತೆಯಲ್ಲಿ ಅಕ್ಷರದ ದೀಪ ಹೊತ್ತಿಸಿ ನಮ್ಮೆಲ್ಲರ ಬಾಳಿಗೆ ಭವ್ಯ ಬೆಳಕು ಚೆಲ್ಲಿದ ಕೀರ್ತಿ ನಿಮ್ಮದು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಎಂಬ ಹೇಳಿಕೆಯಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನಿಮ್ಮದು ನಿಮ್ಮ ಈ ನಿಸ್ವಾರ್ಥ ಸೇವೆಗೆ ಬೆಲೆ ಕಟ್ಟಲಾಗದ ಮಾರ್ಗದರ್ಶನಕ್ಕೆ ಬೆಟ್ಟದಷ್ಟು ಪ್ರೀತಿಗೆ ಎಲ್ಲಕ್ಕಿಂತ ಮಿಗಿಲಾಗಿ ನೀವು ಕೊಟ್ಟ ಅಕ್ಷರ ಭಿಕ್ಷೆಗೆ ನಾವೆಲ್ಲ ಸಹಪಾಠಿಗಳು ಯಾವತ್ತೂ ಚಿರಋಣಿ ನಮ್ಮ ಈ ಹೆಮ್ಮೆಯ ಸೆಂಟ್ ತೆರೇಸಾ ಪ್ರೌಢಶಾಲೆಯು ತನ್ನ ಯಶಸ್ವಿ 25 ವರ್ಷಗಳನ್ನು ಪೂರ್ಣಗೊಳಿಸಿದ ಈ ಸುಸಂದರ್ಭದಲ್ಲಿ ಇಂದು ನಾವು ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಹಾಗೂ ಗುರು ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಅದ್ಧೂರಿ ಕಾರ್ಯಕ್ರಮಕ್ಕೆ ಆಗಮಿಸಿದ
ತಮಗೆಲ್ಲರಿಗೂ ಸ್ವಾಗತ, ಸ್ವಾಗತ, ಸುಸ್ವಾಗತ. ಚಪ್ಪಾಳೆ. ಎಲ್ಲರೂ ಸಂತೋಷ ಸಮಾಧಾನದಿಂದ ಬದುಕಲಿ ಎನ್ನುವ ಪ್ರಾರ್ಥನೆಗಿಂತ ಮಿಗಿಲಾದ ಪ್ರಾರ್ಥನೆಯಿಲ್ಲ. ನಮ್ಮ ಈ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮ ಯಾವುದೇ ನಿರ್ವಿಘ್ನಗಳಿಲ್ಲದೆ ಸುಗಮವಾಗಿ ಸಾಗಲು ತಂದೆ ಭಗವಂತನ ಕೃಪಾಶೀರ್ವಾದಗಳನ್ನು ಕೋರಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು. ದಯಮಾಡಿ ಎಲ್ಲರೂ ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕು. ಶಾಂತಿ. ವಿನಂತಿ ಕೈ ಆಗ್ತದೆ ರೆಕಾರ್ಡಿಂಗ್ ಕಂಟಿನ್ ಹಂಗಿಡ ಬೇಡ, ಶಾರ್ಟ್ ಶಾರ್ಟ್ ತಗೋ. ನೀನು ಸಂಜೆ ನೀನು ಅನ್ನಿರು
ಹಾಟ್ ನೀಚೆ ಸಂಸ್ಕೃತಿ. ಹೀಗಾಗಿ ಈ ಭವ್ಯ ಕಾರ್ಯಕ್ರಮಕ್ಕೆ ಆಗಮಿಸಿದ ಪೂಜನೀಯರನ್ನು, ನಲ್ಮೆಯ ಗುರುವೃಂದವನ್ನು ಹಾಗೂ ನಮ್ಮ ಎಲ್ಲ ಸಹಪಾಠಿ ಮಿತ್ರರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಸೇಂಟ್ ತೆರೇಸಾ ಪ್ರೌಢಶಾಲೆಯ ಬಾಲಕಿಯರು. ಪ್ರೌಢಶಾಲೆ ಅಳ್ನಾವರ್ ಇವರುಗಳು ವಹಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅಳ್ನಾವರ್ ಇವರುಗಳು ವೇದಿಕೆಗೆ ಆಗಮಿಸಬೇಕು. ಹಾಗೆಯೇ ರೆವರೆಂಡ್ ಸಿಸ್ಟರ್ ಜುಲಿಯಾನಾ ಸೆಂಟ್ ಜೋಸೆಫ್ ಕಾನ್ವೆಂಟ್ ಅಳ್ನಾವರ್ ಪೂಜ್ಯರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ದಯಮಾಡಿ ಪೂಜ್ಯರು ತಮ್ಮ ತಮ್ಮ ಆಸನಗಳನ್ನು ಸ್ವೀಕರಿಸಿಕೊಳ್ಳಬೇಕು. ಹಾಗೆಯೇ ಈ ಭವ್ಯ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿದ ನಮ್ಮ ಸೇಂಟ್ ತೆರೇಸಾ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಹಾಗೂ ಸೇಂಟ್ ತೆರೇಸಾ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಗುರುವೃಂದದವರು ವೇದಿಕೆಗೆ ಆಗಮಿಸಬೇಕಾಗಿ ಭಕ್ತಿಪೂರ್ವಕವಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಫಿಲೋಮಿನಾ ಬರಿ, ಶ್ರೀ ರಾಜು ಅಷ್ಟೇಕರ್ ಸರ್, ಬೇಬಿ ಧಾರ್ಲಾ ಟೀಚರ್, ಶ್ರೀ ಪುಂಡ್ಲಿಕ್ ಪಾರ್ದಿ ಸರ್, ಶ್ರೀ ಸುನೀಲ್ ಸಾಗರೇಕರ್ ಸರ್, ಶ್ರೀ ಪಾಂಡುರಂಗ್ ಮಿರಾಶಿ ಸರ್, ಶ್ರೀ ಜಗನ್ನಾಥ್ ಕೊಡ್ಕಿ ಸರ್, ಶ್ರೀ ರಾಕೇಶ್ ಇಂಡಸ್ಗಿರಿ ಸರ್, ಶ್ರೀ ಅನಿಲ್ ಡಿಸೋಜಾ ಸರ್, ಶ್ರೀ ಷಣ್ಮುಖ್ ಸುಳ್ಗೇಕರ್ ಸರ್, ಶ್ರೀಮತಿ ಮಾಗ್ದಲಿನ್ ಡಿಸೋಜಾ ಟೀಚರ್, ಶ್ರೀಮತಿ ಪ್ರೇಮಿಲಾ ಕರಡಿ ಟೀಚರ್, ಶ್ರೀಮತಿ ಮಾರ್ಸೆಲಿನ್ ಸೋಸ್ ಟೀಚರ್,
ಶ್ರೀಮತಿ ಶಿವಲೀಲಾ ಸಿಂಧ್ಯ ಟೀಚರ್, ಶ್ರೀಮತಿ ವಿಜಯಲಕ್ಷ್ಮಿ ಅಷ್ಟೇಕರ್ ಟೀಚರ್, ಹಾಗೆಯೇ ಶ್ರೀಮತಿ ಸಂಗೀತಾ ಕೊರ್ವೇಕರ್ ಟೀಚರ್, ಶ್ರೀ ಸಚಿನ್ ಮಿಡ್ಗಾರ್ ಸರ್, ಶ್ರೀ ಮಹಾಂತೇಶ್ ಸಂಗಾವಿ ಸರ್, ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊಟ್ಟ ಮೊದಲನೆಯದಾಗಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗಣ್ಯರಿಗೆ ಹಾಗೂ ನನಗೆ ಕಲಿಸಿದಂತಹ ಎಲ್ಲ ಗುರು ಗುರು ಮಾತೆಯರಿಗೆ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ಈ ಭವ್ಯ ಸುಂದರ ಸಮಾರಂಭದಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರನ್ನ ಮನದಾಳದಿಂದ ಸ್ವಾಗತಿಸುವುದು ಅತ್ಯಂತ ಹರ್ಷ ಎನಿಸುತ್ತಿದೆ. ಮೊಟ್ಟ ಮೊದಲನೆಯದಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಂತೆಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಫಾದರ್ ಲೂಕಸ್ ಎಸ್, ಪ್ರಾಂಶುಪಾಲರು ಸೇಂಟ್ ತೆರೇಸಾ ಬಿಇಡಿ ಹಾಗೂ ಪದವಿ ಪೂರ್ವ ಕಾಲೇಜು, ಮುಖ್ಯಾಧ್ಯಾಪಕರು ಸೇಂಟ್ ತೆರೇಸಾ ಪ್ರೌಢಶಾಲೆ ಅಳ್ನಾವರ್, ಇವರಿಗೆ ನನ್ನ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಾದ ಪೂಜನೀಯ ಫಾದರ್ ಮರಿಯಾ ದಾಸ್, ಮುಖ್ಯಾಧ್ಯಾಪಕರು ಸೇಂಟ್ ತೆರೇಸಾ ಆಂಗ್ಲ ಮಾಧ್ಯಮ ಶಾಲೆ ಅಳ್ನಾವರ್, ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಮತ್ತಿಬ್ಬರು ಗೌರವಾನ್ವಿತ ಅತಿಥಿಗಳಾದ ಸಿಸ್ಟರ್ ಜೀನಾ, ಮುಖ್ಯಾಧ್ಯಾಪಕರು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ವಿದ್ಯಾರ್ಥಿ ಜೀವನವನ್ನು ಮುಗಿಸಿದ ನಂತರವೂ ಇವತ್ತಿನ ದಿನ ಮತ್ತೊಮ್ಮೆ ವಿದ್ಯಾರ್ಥಿಗಳಾಗಿ ಬಂದಂತಹ ನಮ್ಮ ಸೇಂಟ್ ತೆರೇಸಾ ಶಾಲೆಯ ಸತತ 25 ವರ್ಷಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತುಂಬು ಹೃದಯದಿಂದ ಸ್ವಾಗತಿಸಿ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತಿಸುತ್ತಾ ನನ್ನ ಸ್ವಾಗತವನ್ನ ಮುಗಿಸುತ್ತೇನೆ. ಧನ್ಯವಾದಗಳು. ಹಾಗೂ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಮ್ಮ. ಡಿ ವಿ ಜಿ ಅವರ ಈ ಒಂದು ಅದ್ಭುತವಾದ ವಾಕ್ಯಗಳನ್ನು ಸ್ಮರಿಸುತ್ತಾ, ಹಾಗೆಯೇ ವೇದಿಕೆಯ ಮೇಲೆ, ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರಣೀಭೂತರಾದಂಥ ಎಲ್ಲ ನನ್ನ ಸ್ನೇಹ ಬಳಗಕ್ಕೆ ಮತ್ತು ಗುರುವೃಂದಕ್ಕೆ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಈ ಒಂದು ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ನಿನ್ನೆ ಸಾಗರ್ ಸರ್ ಅವರು ಫೋನ್ ಮಾಡಿ ನಾಳೆ ಒಂದೆರಡು ಮಾತುಗಳನ್ನು ಹೇಳಬೇಕಂತೇಳಿ ಕೇಳಿಕೊಂಡಾಗ ನನಗೆ ಒಂದು ರೀತಿ ಬಹಳ ಸಂತೋಷ ಆಯಿತು. ಹಾಗೆಯೇ ಏನು ಮಾತಾಡಬೇಕನ್ನೋದು ಗೊತ್ತಾಗ್ತಾ ಇಲ್ಲ, ಯಾಕಂದರೆ ನಾನು ಶಿಕ್ಷಕ ವೃತ್ತಿಯನ್ನು ಮಾಡ್ತೀನಿ. ಆದರೆ ಮಕ್ಕಳ ಜೊತೆ ಮಾತನಾಡೋದು, ನನಗೆ ಕಲಿಸಿದಂಥ ಗುರುಗಳ ಮುಂದೆ ಮಾತನಾಡೋದು ಯಾವ ರೀತಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇವರು ಕಲಿಸಿಕೊಟ್ಟಂತಹ ಒಂದೆರಡು ಅಕ್ಷರಗಳ ಜ್ಞಾನದ ಫಲವಾಗಿ, ಆಮೇಲೆ ಇವರು ಹಾಕಿಕೊಟ್ಟಂತಹ ಬುನಾದಿಗಳ ಫಲವಾಗಿ ನಾವು ನೀವೆಲ್ಲ ಇವತ್ತು ಇಷ್ಟೊಂದು ಸಂತೋಷವಾಗಿ ಈ ಕಾರ್ಯಕ್ರಮವನ್ನು ಸೇರ್ಲಿಕ್ಕೆ ಸಾಧ್ಯವಾಗಿದೆ. ಇಲ್ಲಿ ಇನ್ನೂ ಅನೇಕ ಜನ ಸೇರಬೇಕಾಗಿತ್ತು, ಆದರೆ ಅನಿವಾರ್ಯ ಕಾರಣಗಳು, ಒತ್ತಡಗಳ ಒಂದು ಕೆಲಸದ ಒತ್ತಡಗಳಿಂದಾಗಿ ಅವರು ಸೇರ್ಲಿಕ್ಕೆ ಸಾಧ್ಯವಾಗಿಲ್ಲ. ಆದಾಗ್ಯೂ ತಮ್ಮೆಲ್ಲ ಅಮೂಲ್ಯವಾದ ಸಮಯಗಳನ್ನು ಬದಿಗೊತ್ತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ, ಅದಕ್ಕೆ ನಮ್ಮೆಲ್ಲ ಸ್ನೇಹ ಬಳಗದ ಪರವಾಗಿ ತಮಗೆಲ್ಲ ಹೃದಯಪೂರ್ವಕವಾದ ನಮನಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಜೋರಾದ ಚಪ್ಪಾಳೆಯ ಮೂಲಕ ಎಲ್ಲರೂ ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂಥೇಳಿ ಆಶಿಸ್ತೇನೆ. ಇಲ್ಲಿ ಈ ವೇದಿಕೆ ಏನಿದೆ ಅಲ್ಲ, ಇದು ತಮಗೆಲ್ಲ ಹೊಸದಾಗಿರ್ಬೋದು, ಆದರೆ ನನಗಿದು ತುಂಬ ಹಳೆಯ ವೇದಿಕೆ. ಯಾಕಂದರೆ ನನ್ನ ವೃತ್ತಿ ಬದುಕನ್ನು ಆರಂಭಿಸಿದಂಥ ವೇದಿಕೆ ಇದು. ಇಲ್ಲಿ ಕಲಿಸಿದಂಥ ಗುರುಗಳು ನಿಮಗೆ ಕೇವಲ 3 ವರ್ಷ ಮಾತ್ರ ಕಲಿಸಿರ್ಬೋದು, ನನಗೆ 6 ವರ್ಷ ಕಲಿಸಿದ ಗುರುಗಳು ಕೂಡ ಇದ್ದಾರೆ ಇಲ್ಲಿ. ಯಾಕಂದರೆ ಇಲ್ಲೇ ಡಿ ಎಡ್ ಅನ್ನು ಆರಂಭಿಸಿದಾಗ ನಮಗೇನೋ ಹೊಸದಾಗಿ ನಾವು ಡಿ ಎಡ್ ಕಲಿತಾ ಇದ್ದೀವಿ ಅನಿಸ್ಲೇನೇ ಇಲ್ಲ. ಡಾರ್ಲಾ ಮೇಡಮ್ ಅವರೇ ಕನ್ನಡ ಹೇಳಿಕ್ ಬರ್ತಿದ್ರು,
ಮಿರಾಜ್ ಸರ್ ಮತ್ತು ಮ್ಯಾಥ್ಸ್ ಬೋಧನಾ ವಿಷಯವನ್ನು ಹೇಳಕ್ಕೆ ಬರ್ತಾ ಇದ್ರು. ಹಂಗಾಗಿ ನಮಗೆ ಹೊಸದೇನು ಅನಿಸ್ಲಿಲ್ಲ. ಅಲ್ಲಿ ಹೈಸ್ಕೂಲ್ ಒಳಗೆ ಸುನೀಲ್ ಸರ್ ಅವರೇ ಕಂಪ್ಯೂಟರ್ ಹೇಳ್ತಿದ್ರು, ಇಲ್ಲಿ ಅವರೇ ಹೇಳಕತ್ತರು. ಸೊ ನನಗೇನು ವ್ಯತ್ಯಾಸನೇ ಅನಿಸ್ತಾ ಇರಲಿಲ್ಲ. ಆದರೂ ಕೂಡ ಅವ್ರ ಜೊತೆ ಹೆಂಗಿತ್ತು ಆ ಮೊದಲಿನ ಒಡನಾಟದ ಜೊತೆಗೆ ಹೊಸ ಒಂದು ಬುನಾದಿಯನ್ನು ಹಾಕಿ ನಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿದಂತಹ ಶಿಕ್ಷಕ ಬಳಗ ಇವತ್ತು ನಮ್ಮ ಮುಂದೆ ಆಸೀನರಾಗಿದ್ದಾರೆ. ಅವ್ರನ್ನ ನೋಡುವ ಸೌಭಾಗ್ಯ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಈ ಸೌಭಾಗ್ಯ ಸಿಗಲ್ಲ. ಯಾಕಂದರೆ ಎಷ್ಟೋ ಕೆಲಸದ ಒತ್ತಡಗಳ ನಡುವೆ ನಾವು ಕೆಲವೊಂದಿಷ್ಟು ನಮ್ಮ ನೆನಪುಗಳನ್ನು ಮರ್ತಿರ್ತೀವಿ. ಇವತ್ತಿನ ಈ ಗುರುವಂದನಾ ಕಾರ್ಯಕ್ರಮದ ಜೊತೆಗೆ ಇನ್ನೊಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ, ಸ್ನೇಹ ಸಮ್ಮೇಳನ ಅಂತೇಳಿ. ಸೊ ಇದು ಎಲ್ಲದಕ್ಕಿಂತ ಗುರುವಂದನಕ್ಕಿಂತ ಹೆಚ್ಚಿನದೊಂದು. ನಾವು ಎಷ್ಟೋ ಜನ ಅಲ್ಲಿ ಆಗಲೇ ಸೇರಿದಾಗ ಮಾತಾಡ್ತಾ ಇದ್ವಿ, ಎಷ್ಟೋ ಜನರಿಗೆ ಹೆಸರುಗಳು ನೆನಪು ಬರ್ತಾ ಇಲ್ಲ, ಸಡನ್ ಆಗಿ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಕೆಲವೊಬ್ರು ಏ ನೀವು ರೀಗಿ ಹಚ್ಬೇಡಿ ನೋಡ್ರಪ್ಪ ಅನ್ನಾಕತ್ತ. ನಮಗೆ ರೂಢಿತಾ ಬಂದ್ಬಿಟ್ಟಿದೆ ಸರ್, ನೀವು ರೀ ಹಚ್ಲಿಲ್ಲ ನಾವು ಬಟನ್ ಹಾಕ್ಲಿಲ್ಲ ಅಂದ್ರೆ ರಘು ಸರ್ ಬಡಿತಿದ್ರು ನಮ್ನ, ಮಿರಾಜಿ ಸರ್ ಬಡಿತೀವಿ. ಆದರೆ ಶಿಸ್ತನ ಪುಣ್ಲಿಕ್ಕೆ ಸರ್ ಹಂಗೆ. ಸೊ ಇವತ್ತಿಗೂ ನಾವು ಹಲವು ಸಲ ಭೇಟಿಯಾದಾಗ ಅವರ ಶಿಸ್ತು ಇವತ್ತಿಗೂ ಹಾಗೇ ಇದೆ. ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸಿದ್ದು ನಮ್ಮೆಲ್ಲರ ಪುಣ್ಯ. ಸೊ ಇಂತಹ ಗುರುವೃಂದವನ್ನು ಪಡೆದು ನಾವೆಲ್ಲರೂ ಧನ್ಯರು. ಇವತ್ತಿನ ಒಂದು ಈ ಸ್ನೇಹ ಸಮ್ಮೇಳನ ಮತ್ತು ಗುರುವಂದನದ ಜೊತೆಗೆ ಇನ್ನೊಂದು ಮುಖ್ಯವಾದಂತಹ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ನಮ್ಮ ಸೆಂಟ್ ತೆರೇಸಾ ಪ್ರೌಢಶಾಲೆ ಆರಂಭ ಆಗಿದ್ದು 25 ವರ್ಷಗಳಾಯಿತು. ಫಸ್ಟ್ ಬ್ಯಾಚ್ನವ್ರಿಗೆ ಒಂದು ಕನ್ಫ್ಯೂಸ್ ಇದೆ, ಅಲ್ಲೊಂದು ರಿಜಿಸ್ಟರ್ ಇಟ್ಟರೆ ಆ ರಿಜಿಸ್ಟರ್ ಒಳಗೆ ನಾವು ಯಾವ ವರ್ಷ ಹಾಕ್ಬೇಕು ಅನ್ನೋದು ಕನ್ಫ್ಯೂಸ್ ಆಗ್ತಾ ಇದೆ ಅವ್ರಿಗೆ. ಫಸ್ಟ್ ಬ್ಯಾಚ್ದವ್ರಿಗೆ ಮಾತ್ರ, ಉಳಿದವರೆಲ್ಲ ಹಾಕ್ತಾರೆ. 10th ಹಾಕ್ಬೇಕೋ ಇದು 8th ಹಾಕ್ಬೇಕೋ ಕನ್ಫ್ಯೂಸ್ ಆಗಿ ಹೇಳ್ತಾರೆ. ಸೊ ಅದಕ್ಕೆ ಯಾವ್ದು ಹಾಕಿದ್ರು ಒಂದೇ, ಫಸ್ಟ್ ಬ್ಯಾಚೇ ಬುನಾದಿ ಹಾಕಿದವ್ರು ನಾವೇ. ಅದಕ್ಕೆಲ್ಲ ಎಣ್ಣೆ ಹಾಕಿ ದೀಪ ಹೊಸದು ಆ ದೀಪ ಬೆಳಗ್ಲಿಕ್ಕೆ ಕಾರಣೀಭೂತರಾದಂತಹ ಒಂದು ದಿವ್ಯ ಚೇತನ ಯಾವುದಪ್ಪ ಅಂದರೆ ಅದು ಸಿಸ್ಟರ್ ಗ್ರೇಸ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರಿಗೆ ನಮ್ಮೆಲ್ಲರ ಕಷ್ಟ ಗೊತ್ತಿತ್ತು. ಭಾಳಷ್ಟು ಜನ ಹೈಸ್ಕೂಲಿಗೂ ಹೋಗಿದ್ದಾರೆ, ಹೈಸ್ಕೂಲಿಗೆ 2 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಗಿತ್ತು. ಎಷ್ಟೋ ಜನ ಹೆಣ್ಮಕ್ಳನ್ನ ಹೈಸ್ಕೂಲಿಗೆ ಹೋಗೋದು ದೂರ ಆಗತ್ತೆ, ಅಲ್ಲೆಲ್ಲ ಗಿಡಗಳು ಭಾಳ ಅದಾವೆ, ಬ್ಯಾಡ್ ಅಂತ ಶಾಲೆ ಬಿಡಿಸಿದವರು ಇದ್ದಾರೆ. ಸೊ ಅದರ ನಡುವೆ ನಮ್ಮ ಮಕ್ಕಳು ನಮ್ಮ ಶಾಲೆಯಲ್ಲೇ ಕಲೀಲಿ ಅನ್ನುವಂಥ ಆಸೆ ಇಟ್ಕೊಂಡು ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರೆಂತು, 700 ಹೆಚ್ಚು ಸ್ಟ್ರೆಂತ್ ಇತ್ತು ಅನಿಸುತ್ತೆ. ಅಲ್ಲಿ ಅಷ್ಟು ಸ್ಟ್ರೆಂತ್ ಇದ್ದಂಥ ಶಾಲೆ ಒಳಗಡೆ ಬರೀ ಪ್ರೈಮರಿ ನಡೆಸೋದೇ ಕಷ್ಟ ಇತ್ತು. ಅಂಥ ಶಾಲೆ ಒಳಗಡೆ ಮೇಲ್ಗಡೆ ಬಿಲ್ಡಿಂಗನ್ನು ತೊಗೊಂಡು ಅಲ್ಲಿಯೇ 3 ಕಟ್ಟಡದೊಳಗಡೆ 8th, 9th, 10th ಅನ್ನು ಸ್ಟಾರ್ಟ್ ಮಾಡಿ, ಫಸ್ಟ್ 8th ಸ್ಟಾರ್ಟ್ ಮಾಡಿದರು. ಅಲ್ಲೇ ಎಲ್ಲರ ಜೊತೆಗೆ ನಮಗೇನು ಹೊಸದೇ ಅನಿಸ್ಲಿಲ್ಲ, 10th ಹಂಗೆ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆಲ್ಲ ಸಹಾಯ ಮಾಡಿದಂಥ ಆ ಪೂಜ್ಯನೀಯರನ್ನು ಕೂಡ ನಾನಿಲ್ಲಿ ಸ್ಮರಿಸ್ಕೊಳ್ತಾ ಈ ಒಂದು ಮುಖ್ಯ ಘಟ್ಟ ನಾವು ಈ ವರ್ಷ ಈ ಶಾಲೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬೆಳಿ ಮಹೋತ್ಸವ 25 ಪೂರೈಸಿದೆ, ಆ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ. ಇವತ್ತೇನು ಸೇರಿದಿರಲ್ಲ ಇದು ಆರಂಭ. ಈ ಆರಂಭ ಎಲ್ಲಿಗೆ ಹೋಗಿ ಮುಟ್ಟಬೇಕಂದ್ರೆ ನಮ್ಮ ಇಡೀ ದೇಶದಲ್ಲಿನೇ ಎಲ್ಲೂ ಆಗಿಲ್ಲಪ್ಪ ಇಂಥ ಕಾರ್ಯಕ್ರಮ ಅನ್ಬೇಕು. ಅಷ್ಟು ಅದ್ಧೂರಿಯಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ತನುಮಣ ಧನ ಸಹಾಯ ಬೇಕು. ಅದಿದ್ದರೆ ಮಾತ್ರ ಆಗೋದು. ತಮಗೆಲ್ಲ ಕಾಂಚನಂ ಕಾರ್ಯಸಿದ್ಧಿ ಅಂತಾರೆ. ಯಾವುದೇ ಕಾರ್ಯಕ್ರಮದ ಯಶಸ್ಸಿಗೆ ಅದು ಕೂಡ ಅವಶ್ಯಕ. ತಾವೆಲ್ಲ ಈಗಾಗಲೇ ತನುಮಣವನ್ನು ಅರ್ಪಿಸಿದಿರಿ, ಅದರ ಜೊತೆಗೆ ಧನವನ್ನು ಕೂಡ ಅರ್ಪಿಸ್ರಿ. ಈ ಒಂದು ಶಾಲೆಯ ಕಾರ್ಯಕ್ರಮಗಳಲ್ಲಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಇಲ್ಲಿ ನೆರವೇರಿಸಲಿ. ಇಂಥ ಆಯೋಜನೆಗಳು ಪ್ರತಿ ವರ್ಷ ಆಗಲಿ. ನಾವು ನೀವೆಲ್ಲ ಯಾವಾಗ ಸೇರ್ತೀವಿ, ದೀಪಾವಳಿಗೆ ಸೇರ್ತಿರ್ತೀವಿ, ಕ್ರಿಸ್ಮಸ್ ಹಬ್ಬಕ್ಕೆ ಸೇರ್ತಿರ್ತೀವಿ, ಇನ್ಯಾವುದೋ ಕಾರ್ಯಕ್ರಮಗಳಲ್ಲೆಲ್ಲ ಸೇರ್ತಿರ್ತೀವಿ. ನಾವು ಇವತ್ತೊಂದು ಸಂಕಲ್ಪ ಮಾಡ್ಕೊಳ್ಳೋಣ ಎಲ್ಲರೂ ಸೇರಿಕೊಂಡು, ವರ್ಷದಲ್ಲಿ ಒಂದು ದಿವಸ ಫಿಕ್ಸ್ ಡೇಟ್ ಇಟ್ಕೊಂಡು ಅದನ್ನು ಶಾಲೆ ನಮ್ಮ ನಾವು ಕಲ್ತಿರುವಂಥ ಶಾಲೆ ನಮ್ಮ ಈ ಸಂಸ್ಥೆಯಲ್ಲಿ
ನಾವು ಒಂದು ವರ್ಷ ಸೇರುವಂಥ ಒಂದು ಹಬ್ಬವನ್ನು ಆಚರಿಸೋಣ ಅನ್ನುವಂಥ ಒಂದು ಸಂಕಲ್ಪದೊಂದಿಗೆ, ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಗುರುರಿಂದ ಕೆಲವೊಂದಿಷ್ಟು ಜನ ಇನ್ನೂ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಇನ್ನು ಎಷ್ಟೋ ಜನ ವಿಶ್ರಾಂತಿಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರೆಲ್ಲರ ವಿಶ್ರಾಂತಿಯ ಜೀವನ ಇನ್ನೂ ಹೆಚ್ಚು ಹೆಚ್ಚು ವರ್ಷಗಳ ಕಾಲ ಬಾಳಲಿ. ಅವರ ಮಾರ್ಗದರ್ಶನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರಲಿ. ಹಾಗೆಯೇ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಿರುವಂತಹ ಶಿಕ್ಷಕರ ವೃತ್ತಿಯ ಜೀವನ ಇನ್ನೂ ಹೆಚ್ಚು ಬೆಳಗಲಿ. ನಮ್ಮನ್ನು ಅದೇ ವೃತ್ತಿಯೊಳಗೆ ನೂಕಿದ್ದಾರಂತೆಯೋ ಅಥವಾ ಬೆಳೆಸಿದ್ದಾರಂತಿರೋ ಗೊತ್ತಿಲ್ಲ. ಆ ವೃತ್ತಿ ಜೀವನ ನಮಗೆ ಬಹಳ ತೃಪ್ತಿಕರವಾಗಿರುವಂಥ ವೃತ್ತಿ ಜೀವನವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ. ಕೇವಲ ನಾನು ಶಿಕ್ಷಕ ವೃತ್ತಿ ಬಗ್ಗೆ ಅಷ್ಟೇ ಮಾತಾಡ್ತೀನಿ ಅನ್ಕೋಬೇಡ್ರಿ, ಇಲ್ಲಿದ್ದಂಥ ಎಲ್ಲರೂ ಒಂದಲ್ಲ ಒಂದು ವೃತ್ತಿಯೊಳಗಿದ್ದಾರೆ. ಕೆಲವೊಂದಿಷ್ಟು ಜನ ಹೂ ಮಾರೋರು ಇದ್ದಾರೆ, ಹಣ್ಣು ಮಾರೋರು ಇದ್ದಾರೆ, ಬಂಗಾರ ಬೆಳ್ಳಿ ವಜ್ರಗಳನ್ನು ಮಾರೋರು ಇದ್ದಾರೆ, ಕಾರ್ಗಳನ್ನು ರೆಡಿ ಮಾಡುವಂಥವ್ರು ಇದ್ದಾರೆ, ಮನುಷ್ಯರನ್ನು ರೆಡಿ ಮಾಡೋರು ಇದ್ದಾರೆ, ದವಾಖಾನೆಯೊಳಗಿದ್ದಾರೆ ಅಂತ ಅರ್ಥ ಮನುಷ್ಯರನ್ನು ರೆಡಿ ಮಾಡೋರು. ಹಾಗಾಗಿ ಎಲ್ಲ ವೃತ್ತಿಗಳನ್ನು ಎಲ್ಲ ರೀತಿಯಾದಂತಹ ಒಂದು ವೃತ್ತಿಯ ಬದುಕನ್ನು ಜೊತೆಗೆ ತಮ್ಮ ಸವಿ ನೆನಪುಗಳನ್ನು ಸವಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ, ಎಲ್ಲ ಗುರುವೃಂದಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಸ್ನೇಹಿತರ ಪರವಾಗಿ ಸಹೋದರ ಸಹೋದರಿಯರ ಪರವಾಗಿ ವಂದಿಸಿ, ಇಷ್ಟೆಲ್ಲರ ನಡುವೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಪ್ರಜ್ವಲಿಸಿದ ಎಲ್ಲ ಗಣ್ಯರಿಗೆ ಹಾಗೂ ಗುರು ವೃಂದದವರಿಗೆ
ಹಿರಿಯರ ಚೇರಿಗೆಲ್ಲ ದಮ್ಮು ಹಾಕಿದ್ದು ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು ಕ್ಷಮಿಸೋದೇಕೆಗಿಂತ ನೆನಪು ಬೇಕು ಬಾಳಲಿ ನಾವು ಆಡಿದ ಆಟ ತಾನೇ ಗೋಲ್ಡನ್ ಲೈಫ್ ನಲ್ಲಿ ವಿ ಮಿಸ್ ಆಟ ಫನ್ ವಿ ಮಿಸ್ ಆದ ಜಾಯ್ We miss you, we miss all the fun, we miss all the joy, we miss you. ನಿಮಗಿದ್ದರೆ ಸತ್ಯ ಜೊತೆಗಿದ್ದರೆ ಅಳು ಕನ್ನೊತ್ತರೆ ಗುರು ಗುರಿ ಇದ್ದ ಸರಿದಾರಿ ನಿಮಗಿದ್ದರೆ ಪ್ರತಿ ಸಲ ನಾವು ಕಲಿಯೋಕೆ ಮನಸ್ಸಿದ್ದರೆ ಎಲ್ಲ ಒಗ್ಗಟ್ಟು ನಿಮ್ಮಲ್ಲಿ ತುಂಬಿದ್ದರೆ ಈ ದೇಶಕ್ಕೆ ತೊಡೆ ತಟ್ಟಿ ನೀವೆತ್ತರೆ the fun we miss all the joy we miss you we miss all the fun we miss all the joy we miss you we miss all the fun we miss all the joy we miss you ಹೃದಯದ ಶತ ಶತ ನಮನಗಳು ವಂದನೆಗಳು ಧನ್ಯವಾದಗಳು ದೇವರು ನಿಮಗೂ ನಿಮ್ಮ ಕುಟುಂಬ ವರ್ಗದವರೆಲ್ಲರಿಗೂ ಉತ್ತಮ ಆಯುರಾರೋಗ್ಯ ಸಮೃದ್ಧಿ ಸುಖ ಶಾಂತಿ ಲಭಿಸಲಿ ಅಂತ ನಮ್ಮೆಲ್ಲ ಶಿಕ್ಷಕರ ವೃಂದದವರ ಪರವಾಗಿ ಹಾರೈಸುತ್ತೇನೆ. ಥ್ಯಾಂಕ್ ಯು. ಪಹಚಾನ್ ದೇಶಕ್ಕೆ ಉನ್ ನಿರ್ಮಾತಾಕ್ಕೆ ಹಮ್ ಕರ್ತೆ ಹೈ ಶಶತ್ ಪ್ರಣಾಮ್ ಹಮ್ ಕರ್ತೆ ಹೈ ಶಶತ್ ಪ್ರಣಾಮ್ ಮಂಜಿಲ್ ಕೋ ಚಲಿ ಸವಾರಿ ಕಂಧೋ ಬೇ ಜಿಮ್ಮೇದಾರಿ ಹಾಥ್ ಮೇ ಫೈಲ್ ಮನ್ ಮೇ ದಮ್ ಮೀಲೋ ಮೀಲ್ ಚಲೆಂಗೇ ಹಮ್ ಹರ್ ಮುಷ್ಕಿಲ್ ಸೇ ಟಕರಾಯೆಂಗೇ ಕಸ್ಸೇ ಮಸ್ ನಾ ಹೋಂಗೇ ಹಮ್ ಸೋತೇ ಭೀ ಹೈ ಟೆನ್ಷನ್ ಆಗೇ ರಹನೆ ಕಿ ಹೈ ಟೆನ್ಷನ್ ಮೆಹನತ್ ಇನ್ಕೋ ಪ್ಯಾರಿ ಹೈ
टेंशन में क्यों है? एग्जाम्स आ रहे हैं यार। हाँ तो इस बार भी टॉप करना है, 98% तो लाने ही है, फिर ये शहर के टॉप के कॉलेज में एडमिशन भी हो जाएगा और आगे की पूरी प्लानिंग सेट है। अरे डोंट वरी, एग्जाम्स भी अच्छे जाएंगे और हम टॉप भी कर लेंगे, थोड़ा रिलैक्स हो जाओ। एग्जाम्स के डिप्रेशन में कोई लाइफ जीना भूल जाता है क्या? मेहनत दिल लगा के की है ना, तो उसका नतीजा भी अच्छा ही होगा। बस दिल पे हाथ रखो और बोलो ऑल इज वेल, ऑल इज वेल। आउट ऑफ कंट्रोल, ऑटो को करके गोल, ऑटो को करके गोल, सीटी बजा के बोल, आउट ऑफ कंट्रोल, ऑटो को करके गोल, ऑटो को करके गोल, सीटी बजा के बोल। मुर्गी का जोड़ है, अंडे का क्या होगा, सब बच्चे अच्छे नंबर से पास हो गए थे, सभी बच्चे खुश भी थे, पर रिया बहुत ज्यादा ही अपसेट, क्योंकि उसे अपने टारगेट जितने मार्क्स नहीं मिले, 98 की जगह 96 मिले। शायद वो अपने टॉप के कॉलेज में नहीं जा पाएगी, शायद उसने जितने गोल सोचे थे वो अचीव नहीं कर पाएगी। यही सब सोच अब उसके दिमाग में डिप्रेशन का रूप ले रही थी।
being faithful at all you learn from St. Teresa's High School. So, may God bless each and every one of you. Thank you, sister. ಮಾತೆಯರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ಈಗ ಎಲ್ಲ ನನ್ನ ಗುರುಗಳಿಗೆ ಗುರು ಮಾತೆಯರಿಗೆ ನನ್ನ ಕ್ಲಾಸ್ ವತಿಯಿಂದ ಸುರೋಜ್ ಕೊಡಪ್ಪ ಹೇಳಿ ಗೊತ್ತ ಹೇಳಿ ಗೊತ್ತಾರ್ರಿ ಹೇಳ್ರು ಕ್ಯಾನ್ಸಲ್ ಆತ ಹೇಳ್ರು ಮತ್ತೆ ಇಲ್ಲ. ನಾನು 2002 ಬ್ಯಾಚಿನ ಸ್ಟೂಡೆಂಟ್. ನಮ್ಮದು ನನ್ನ ಅನುಭವ ಹೇಳಬೇಕಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ನನಗೆ ಗೊತ್ತಿಲ್ಲ, ನೆನಪು ಬರ್ತಾ ಇಲ್ಲ. ಸ್ಟಾರ್ಟಿಂಗ್ ಅಂತ ಮಾಡಬೇಕಂದ್ರೆ ನಮ್ಮ ಸಿಸ್ಟರ್ ಗ್ರೇಸ್ ಅಂತ ಮಾಡಬೇಕು, ಅವ್ರು ಇಂಗ್ಲೀಷು, ನಮ್ಮ ಮುಕ್ತಾ ಟೀಚರ್ ಲೀನಾ ಟೀಚರ್ ಕನ್ನಡ, ಮಿರಾಸಿ ಸರ್ ಗಣಿತ, ಮ್ಯಾಗ್ದಲಿನ್ ಟೀಚರ್ ಹಾಡ್, ದೊಡ್ಡಮಣಿ ಸರ್ ಡ್ರಾಯಿಂಗ್, ಆಮೇಲೆ ಎಲ್ಲಕ್ಕಿಂತ ಡೇಂಜರ್ ನಮ್ಮ ರಘು ಸರ್ ಸೈನ್ಸ್. ಎಲ್ಲಕ್ಕಿಂತ ಡೇಂಜರ್ ಅವ್ರು ಬರ್ತಾರಂದ್ರೆ ಕ್ಲಾಸ್ನಾಗ ಫುಲ್ ಪಿನ್ ಡ್ರೈವ್ ಸೈಲೆನ್ಸ್ ಇರುತ್ತೆ. ಆ ಟೈಮ್ನಾಗ ಇಲ್ಲಿಕ್ರೆ ಬೋರ್ಡ್ ಮೇಲೆ ಹೆಸರು ಬರ್ಸಿದ್ರೆ ಬರೆದ್ರ ಮೇಲೆ ಚಲೋ ಬೀಸ್ತಿದ್ರೆ
ಅದೆಲ್ಲರೂ ಓದಿದಲ್ಲ. ಅದಕ್ಕೆ ನಾವು ಏನು ನಮ್ದು 3 ವರ್ಷದ ಅಥವಾ ನಾನಂತೂ 5ನೇ ತಿಂದ್ರ ಬಂದವನು. 5ನೇ ತಿಂದ್ರ ಏನು ಇಲ್ಲಿ ಸ್ಟಡಿ ಮಾಡಿದೆ. ನಮ್ಮ ಕೊಟ್ಟಾಗ ನಮ್ಮ ಟೀಚರ್ಸು ನಮ್ಮ ಗುರುಗಳು ನಮ್ಗೆ ಯಾವ ರೀತಿ ಹೆಲ್ಪ್ ಮಾಡಿದ್ರಲ್ಲ, ಈಗಿನ ಸ್ಟೂಡೆಂಟ್ಸ್ ಅದನ್ನು ಯೂಸ್ ತೊಗೋತಾರೋ ಇಲ್ಲೋ ಅಂತ ಗೊತ್ತಿಲ್ಲ. ನಮ್ಮ ಟೈಮ್ನಲ್ಲಂತೂ ನಮಗೂ ನೆನಪಿರ್ಬೇಕು, ನಮ್ಮ ಕೊಲೆಗಾರ ಸಂತೋಷ್ ಅವ್ರ ಬ್ಯಾಚ್ ಒನ್ ಟೈಮ್ನಾಗ ಮ್ಯಾಚ್ ಆಡೋಕೆ ಹೋಗಿತ್ತು, ನೆನಪೈತನ್ರಪ್ಪ? ಗ್ರೇ ಸಿಸ್ಟರ್ ಬಂದಿದ್ರು ಸ್ಕೂಲಿಗೆ, ಅದು ಇದ ಗ್ರೌಂಡಿಗೆ ರಿಕ್ಷಾ ತೊಗೊಂಡು ಯಾಕೋ ಇವಾಗ ಸ್ಕೂಲ್ ಸುಟ್ಟಿ ಮಾಡ್ರಿ ಅಂತ ಕೇಳಾಕ, ನೆನಪೈತೆ ನಮ್ಗೆಲ್ಲರಿಗೂ. ಅದ ಅಂಥ ಕಾಳಜಿಯಿಂದ ಎಲ್ಲರನ್ನೂ ನೋಡೋ ಅಂಥ ಟೀಚರ್ಸ್ ಈಗ ಸಿಗೋದು ಕಡಿಮೆ. ಈಗಿನ ಸ್ಟೂಡೆಂಟ್ಸ್ಗೆ ನಾ ಹೇಳೋದು ಒಂದ, ಇದ್ದಿದ್ದು ಗುರುಗಳನ್ನ ಈ ಟೈಮ್ನಾಗ ಸ್ವಲ್ಪ ಚೆಂದಾಗಿ ನೀವು ಗೌರವಯುತವಾಗಿ ನೋಡ್ಕೊಂಡ್ರೆ ಮುಂದೆ ಒಂದು ದಿನ ನಿಮಗೂ ಬೇರೆಯೊಬ್ರು ಗೌರವ ಕೊಡುವಂಥ ಒಂದು ಸ್ಟೇಜ್ ಬರ್ತೈತಿ, ಅವಾಗ ಎಲ್ಲರಿಗೂ ಅನಿಸ್ತೈತಿ. ಅದಕ್ಕೆ ನಮ್ಮ ಗುರುಗಳು ನಮ್ಗೆ ಇಷ್ಟು ದಿನ ಏನು ನಮ್ಗೆ ಕಾಪಾಡ್ಕೊಂಡು ಬಂದ್ರೆ ನಾವು ಏನು ಅವ್ರನ್ನ ನೆನೆಸ್ಕೊಂಡು ಬರ್ತಾ ಇದೀವಲ್ಲ, ಅದು ನಾವು ಇರೋ ತನಕ, ಆಮೇಲೆ ನಮ್ಮ ಮಾಸ್ತರ್ಗಳು ನಮ್ಮ ಟೀಚರ್ಗಳು ಇರೋ ತನಕ ಅದು ಅಜರಾಮರವಾಗಿರಲಿ ಅಂಥೇಳಿ ನನಗೆ ಇಲ್ಲಿ ಮಾತಾಡೋಕೆ ನಂಗೆ ಚಾನ್ಸ್ ಕೊಟ್ಟವ್ರಂತ ಎಲ್ಲರಿಗೂ ನನ್ನ ಥ್ಯಾಂಕ್ಸ್ ಸರ್. ಇಷ್ಟಕ್ಕೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ಶುಭ ಮಧ್ಯಾಹ್ನ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಬೆಳಿಗ್ಗೆ ಬಂದು ಸೇರಿದ್ವಿ, ಈಗ ಮಧ್ಯಾಹ್ನ ಆಯಿತು, ಇನ್ನುವರೆಗೆ ನಾವು ಪ್ರೋಗ್ರಾಮ್ದಲ್ಲಿ ಅತಿ ಸಂಭ್ರಮದಿಂದ ಸಂತೋಷದಿಂದ ಇದ್ದೇವೆ. ಇನ್ನು ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇದ್ದು ಇದರಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊಳ್ತೇನೆ. ಸೆಂಟ್ ಟೆರೇಸಾ ಪ್ರೌಢಶಾಲೆಯ ಬೆಳ್ಳಿ ಮಹೋತ್ಸವ ನಿಮಿತ್ತ ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸ್ನೇಹ ಸಮ್ಮೇಳನ ಹಾಗೂ ಗುರು ವಂದನ ಕಾರ್ಯಕ್ರಮಕ್ಕೆ ಆಗಮಿಸಿದ ನನ್ನ ಮುದ್ದಿನ ಮಕ್ಕಳಿಗೆ ಮೊದಲು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ನೀವೆಲ್ಲ ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿತಾ ಇದ್ದೀರಾ, ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಕೆಲವೊಬ್ಬರು ಸರ್ಕಾರಿ ಸೇವೆಯಲ್ಲಿದ್ದರೆ, ಇನ್ನು ಕೆಲವೊಬ್ಬರು ಅರೆ ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಇಂದು ರವಿವಾರ ರಜೆಯ ದಿನ ಇದ್ದರೂ ಸಹಿತ ನಿಮಗೆ ಒಳ್ಳೆಯ ಮನಸ್ಸು ಇರುವುದರಿಂದ ಮತ್ತು ನಮ್ಮ ಶಾಲೆ ನಮ್ಮ ಶಿಕ್ಷಕರ ಮೇಲಿನ ಪ್ರೀತಿಯಿಂದ ನೀವೆಲ್ಲ ನಿಮ್ಮ ಈ ದಿನದ ಎಲ್ಲ ಕಾರ್ಯಕಲಾಪಗಳನ್ನು ನಂತರ ವಿಶ್ರಾಂತಿ ಪಡೆಯುವ ಸಮಯವನ್ನು ತೊರೆದು ಇಲ್ಲಿಗೆ ಬಂದಿದ್ದೀರಾ. ಕನಸು ಜೀವನಕ್ಕೆ ಸ್ಫೂರ್ತಿ, ನಂಬಿಕೆ ಕೆಲಸಕ್ಕೆ ಸ್ಫೂರ್ತಿ, ಪ್ರೀತಿ ಹೃದಯಕ್ಕೆ ಸ್ಫೂರ್ತಿ, ಆದರೆ ನಗು ಎಲ್ಲದಕ್ಕೂ ಸ್ಫೂರ್ತಿ. ಆದ್ದರಿಂದ ನಗು ನಗುತ್ತಾ ಬಾಳೋಣ. ಈ ನಗುವೆ ಸಂತೋಷ ಸಂಭ್ರಮಕ್ಕೆ ಕಾರಣ ಅಂತ ಹೇಳ್ತೇನೆ. ಯಾಕೆಂದರೆ ಅಷ್ಟು ದೂರದಿಂದ ಬಂದು ತುಂಬ ಖುಷಿಯಿಂದ ಇದ್ದೀರಿ, ನಮಗೂ ತುಂಬ ತುಂಬ ಖುಷಿಯಾಗಿದೆ. ಯಾಕೆಂದರೆ ಎಷ್ಟೋ ವರ್ಷಗಳ ಹಿಂದಿನ ನೆನಪು ನಿಮ್ಮ ಮುಖಗಳ ಪರಿಚಯದಿಂದ ನಮಗೆ ಆಗ್ತಾ ಇದೆ. ನಿಮ್ಮ ಹೆಸರು ನೆನಪಿಲ್ಲದಿದ್ದರೂ ನಿಮ್ಮ ಮುಖ ಪರಿಚಯ ನಮಗೆ ತುಂಬ ಖುಷಿಯನ್ನು ಕೊಡ್ತದೆ. ಮಕ್ಕಳೇ, ಹೇಗೆ ಮೇಣದ ಬತ್ತಿ ಉರಿದು ಇಡೀ ಆ ಸ್ಥಳವನ್ನು ಬೆಳಕನ್ನು ನೀಡ್ತದೆ, ತನ್ನನ್ನೇ ತಾನೇ ಉರಿದು ಬೆಳಕನ್ನು ನೀಡ್ತದೆ, ಹಾಗೆ ನೀವು ಸಹಿತ ನಿಮ್ಮ ಜೀವನದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಂಡ್ರು ಆ ಕಾರ್ಯವು ಭಕ್ತಿಯಿಂದ ಶ್ರದ್ಧೆಯಿಂದ ಒಳ್ಳೆ ಮನಸ್ಸಿನಿಂದ ಮಾಡಿ ಅಂಥೇಳಿ ಹೇಳ್ತೇನೆ. ನಿಮ್ಮ ಭವಿಷ್ಯವು ಸದಾ ಉಜ್ವಲವಾಗಲಿ, ನಂದನವಾಗಲಿ. ನಿಮ್ಮ ಕುಟುಂಬವು ಸದಾ ಆರೋಗ್ಯ ಆಯುರಾರೋಗ್ಯದಿಂದ ಇರಲಿ ಅಂಥೇಳಿ ಆಶಿಸ್ತಾ ಈ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ
ಅವಕಾಶ ಮಾಡಿಕೊಟ್ಟ ನಿಮಗೆ ಧನ್ಯವಾದಗಳು. ಪ್ರತ್ಯೇಕವಾಗಿ ನಮ್ಮನ್ನು ಇಲ್ಲಿ ನಾವು ಈಗ ರಿಟೈರ್ಡ್ ಆಗಿ ವಿಶ್ರಾಂತಿ ಪಡೆಯುವ ಸಮಯದಲ್ಲೂ ಕೂಡ ನಮ್ಮನ್ನು ಇಲ್ಲಿ ಕರೆದು ನೀವು ಸನ್ಮಾನ ಮಾಡಿದ್ದಕ್ಕೆ ನಾವು ನಿಮಗೆ ಅನಂತ ಅನಂತ ಅಥವಾ ಮನಪೂರ್ವಕವಾಗಿ ಧನ್ಯವಾದಗಳನ್ನು ಪ್ರತಿಯೊಂದು ವಿದ್ಯಾರ್ಥಿಗೂ ನಾನು ಸಮರ್ಪಿಸುತ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಹೂವಿಲ್ಲದ ಗಿಡ, ಫಲವಿಲ್ಲದ ಮರ, ಎಲೆಗಳಿಲ್ಲದ ಬಳ್ಳಿ ತೋಟಕ್ಕೆ ಸೊಬಗನ್ನು ನೀಡುವುದಿಲ್ಲ. ಅಂತೆಯೇ ಈ ಬಳ್ಳಿ ಮಹೋತ್ಸವ ಕಾರ್ಯ ಶಾಲೆಯ ಬಳ್ಳಿ ಮಹೋತ್ಸವ ಸಿಲ್ವರ್ ಜುಬ್ಲಿ ಆಚರಿಸಬೇಕಾದ್ರೆ ಇಂದಿನಿಂದ ಪ್ರಾರಂಭವಾದ ಈ ಸಂಭ್ರಮವು ಮುಂದಿನ ಸಂಭ್ರಮಕ್ಕೆ ಸೊಬಗನ್ನು ತರಲಿ ಅಂತ ಆಶಿಸ್ತಾ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಫಾದರ್ ಸಿಸ್ಟರ್ಸ್ ಹಾಗೂ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಎಲ್ಲ ಶಿಕ್ಷಕರ ಪರವಾಗಿಯೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಎಲ್ರಿಗೂ ನಮಸ್ಕಾರ. ಮಧ್ಯಾಹ್ನದ ಹೊತ್ತದಲ್ಲಿ ಎಲ್ಲರೂ ಬಿಸಿಲ ಸೆಕೆಗೆ ಹಸುವಿನ ತಾಳಕ್ಕೆ ಏನೋ ಕಾಯ್ತಾ ಇದ್ದೀರಾ, ಕಾಯ್ರಿ ಇನ್ನೂ ಸ್ವಲ್ಪ ಹೊತ್ತ, ಒಳ್ಳೆ ಊಟ ಮಾಡಿ ಇದು ಮಾಡುವ ಅಂತ. ಏನು ಹೇಳೋಕೆ ಬಯಸಿತ್ತಂದರೆ ಎಲ್ಲರೂ ಕೂಡಿರೋದ್ರ ಪ್ರಕಾರ ಒಂದರಿಂದ ನಾವೇನು 10th ಇಲ್ಲಿ ಕಲ್ತಿದ್ದೀವಿ ಪ್ರತಿಯೊಂದು ನಮಗೆ ನೆನಪಿದೆ, ಯಾವುದು ಮರೆತಿಲ್ಲ. ಆಮೇಲೆ ಇಲ್ಲಿ ಇದ್ದವರಾಗಲಿ ಇಲ್ದವರಾಗಲಿ ಯಾರೋ ಒಂದು ಏನೋ ಬೇರೆ ಕಾರಣದಿಂದ ಬರೋಕ್ಕಾಗಲಿಲ್ಲ ಕಾಣುತ್ತೆ, ಅವ್ರಿಗೂ ನಾವು ಕೃತಜ್ಞತೆ ಸಲ್ಲಿಸ್ಬೇಕು. ವಿಶೇಷವಾಗಿ ಪದ್ಮಾ ಟೀಚರ್ ಆ್ಯಂಡ್ ಅನ್ನಪೂರ್ಣ ಸಿಸ್ಟರ್, ಅವ್ರದ್ದು ಒಂದು ನಮಗೆ ಅನ್ನಮ್ಮ ಸಿಸ್ಟರ್, ಅವ್ರ ನಮಗೆ ನೆನಪು ಮತ್ತು ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಎಲ್ಲರೂ ನಮ್ಮದು 2007 ಬ್ಯಾಚ್ ವತಿಯಿಂದ ಪ್ಲೀಸ್ ಎವ್ರಿಬಡಿ ಕಮ್ ಗರ್ಲ್ಸ್. ಇದ್ದು ಇಂಪಾರ್ಟೆನ್ಸ್ ಅನ್ನು ತಿಳ್ಕೋಬೇಕಾಗತ್ತೆ. ಪ್ರತಿ ಬ್ಯಾಚ್ ವತಿಯಿಂದ ನಾವು ಎಲ್ಲೂ ಆದಷ್ಟು ವಿದ್ಯಾರ್ಥಿಗಳು ಸೇರುವ ಒಂದು ಅವಕಾಶ ಇತ್ತು, ಯಾವ ಕಾರಣಕ್ಕೆ ಸೇರಲಿಲ್ಲ ಕಾಣುತ್ತೆ. ಅವ್ರು ಸೇರಿರೋದು ಸೇರಲಾರದು ಎಲ್ರಿಗೂ ಇದಕ್ಕೊಂದು ಭಾಗಿ. ಇನ್ನು ಮುಂದಿನ ಯಾವುದಾದ್ರೂ ಒಂದು ಉದ್ದೇಶಕ್ಕೆ ಸೇರೋದಾದರೆ ಯಾರೂ ತಪ್ಪದೆ ಸೇರಬೇಕಂತ ನಾವು ಕೇಳಿ ಬಯಸ್ತೀನಿ. ಎಲ್ಲರೂ ದೂರ ಇರ್ಬೋದು, ನಾನಾ ಕಾರಣದಿಂದ ತಪ್ಪಿಸಿರ್ಬೋದು, ಆದರೆ ಮುಂದಿನ ಯಾವುದೋ ಕಾರ್ಯಕ್ರಮಕ್ಕೆ ಸೇರೋ ಅವಕಾಶ ಇತ್ತಂದರೆ ತಪ್ಪಿಸ್ಕೋಬೇಡಿ. ಯಾಕಂತಂದರೆ ಇವರು ನಮಗೆ ಶಿಕ್ಷಣ ಕೊಟ್ಟವರು. ನೀವು ಬಹಳಷ್ಟು ನೀವು ಗೂಗಲಲ್ಲಿ ಯೂಟ್ಯೂಬಲ್ಲಿ ಓದ್ತಿರ್ಬೋದು, ಆದರೆ ಸರಿ ತಪ್ಪು ಜ್ಞಾನ ಕೊಟ್ಟವರು ಟೀಚರ್ಸ್. ಅವ್ರಿಗೆ ನಾವು ಅವ್ರದ್ದು ಒಂದು ಒಪಿನಿಯನ್ನು ಕೇಳ್ಕೊಂಡೇ ನಾವು ಮುಂದುವರಿಬೇಕಾಗತ್ತೆ. ಇದೆಲ್ಲ ನೀವು ಅದು ಡೇ ಟು ಡೇ ಲೈಫಲ್ಲಿ ನೀವು ನೋಡ್ತಿರ್ಬೋದು. ಸೊ ಒಳ್ಳೆಯದೊಂದು ಕ್ವಾಲಿಟೀಸನ್ನು ನೀವು ಬೆಳ್ಕೊಂಡು ಮುಂದೆ ನಾವು ಭವಿಷ್ಯ ಬ್ರೈಟ್ ಫ್ಯೂಚರನ್ನು ಕಾಣ್ಕೊಳ್ಳೋಕ್ಕೆ ಈ ಟೀಚರ್ಸ್ ಎಲ್ಲ ಕಾರಣ. ಅವರಿಲ್ಲದೆ ನಾವು ಈ ಎಲ್ಲೂ ಇರ್ತಿದ್ದು ಏನೂ ಗೊತ್ತಿಲ್ಲ. ಸೊ ಎವ್ರಿಬಡಿ ಒಳ್ಳೆಯ ಒಂದು ಸಮಾಜದಲ್ಲಿ ಒಳ್ಳೆಯ ಒಂದು ನಿಯತ್ತು ಒಳ್ಳೆಯ ಒಂದು ಇದು ನಡೆಸ್ಕೊಂಡು ಟೀಚರ್ದು ಸ್ಕೂಲ್ದು ಒಳ್ಳೆಯ ಹೆಸರು ತೊಗೊಂಬರ್ಬೇಕಂತ ನಿಮ್ಮಲ್ಲಿ ರಿಕ್ವೆಸ್ಟ್. ಎಲ್ಲರಿಗೂ ನಮಸ್ಕಾರ. ಗೊತ್ತಾಯ್ತು ಯಾಕೆ ಚೀರ್ತಾ ಇದ್ದೀರಿ ಅಂತೇಳಿ, ಗೊತ್ತಾಯ್ತು ನನಗೆ. ಆದಷ್ಟು ಬೇಗ ಮುಗಿಸ್ರಿ ಅಂತೇಳಿ ಒಳ್ಳೆಯದು, ಮುಗಿಸ್ತೇನೆ ಆದಷ್ಟು ಬೇಗ ಮುಗಿಸ್ತೀನಿ. ವೇದಿಕೆ ಮೇಲೆ ಆಚರಣದಂಥ ಪೂಜ್ಯ ಫಾದರ್ರವರೇ, ಸಿಸ್ಟರ್ಸ್ರವರೇ, ಗುರುವೃಂದವೇ, ಎಲ್ಲ ಮುದ್ದು ಮಕ್ಕಳೇ, ಇಲ್ಲಿ ಪ್ರಾರಂಭದಲ್ಲಿ ನಾವು ನೋಡಿದ್ವಿ ಈ ಗುರುವಂದನಾ ಕಾರ್ಯಕ್ರಮ ಮತ್ತು 25th ವರ್ಷದ ಒಂದು ಬೆಳ್ಳಿ ಮಹೋತ್ಸವದ ಕಾರ್ಯಕ್ರಮ, ಅದ್ರ ಬಗ್ಗೆ ಸ್ವಲ್ಪ ಯಾವ ರೀತಿಯಾಗಿ ಇವತ್ತಿನ ತನಕ ನಡೀತು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇಲ್ಲಿ ನಮ್ಮ ಕನ್ನಡ ಮಾಧ್ಯಮ
ಪ್ರೌಢಶಾಲೆ ಪ್ರಾರಂಭವಾಗಿ 25ನೇ ವರ್ಷ ಪೂರ್ಣ ಈ ವರ್ಷ ಪೂರ್ತಿಗೊಳಿಸದ ಆ ಸಂದರ್ಭದಲ್ಲಿ ಪೂಜಾ ಫಾದರ್ ಅವರು ಮತ್ತು ಎಲ್ಲ ಶಿಕ್ಷಕರು ಸೇರಿಕೊಂಡು ವಿಚಾರ ಮಾಡಿದ್ವಿ, ಯಾಕೆ ಹಳೆ ವಿದ್ಯಾರ್ಥಿಗಳಿಗೆ ನಮ್ಮ ಈ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಡಬಾರ್ದು, 25 ವರ್ಷ ಆಯಿತು ಹಳೆ ವಿದ್ಯಾರ್ಥಿಗಳನ್ನು ಕರೆಯುವಂಥ ಸಂದರ್ಭ ಬಂದೇ ಇಲ್ಲ ಅಂಥೇಳಿ ವಿಚಾರ ಮಾಡುವಾಗ ಒಂದ್ಸಲ ನಾವೇ ಎಲ್ಲರೂ ಸೇರಿ ನಿಮಗೆ ಪ್ರಥಮ ಮೀಟಿಂಗ್ನಲ್ಲಿ ಕರೆದಿದ್ವಿ, ಕರೆದು ನಿಮಗೇ ನಾವು ಕೇಳ್ಕೊಂಡಿದ್ವಿ ಏನು ಮಾಡಲಿಕ್ಕೆ ಸಾಧ್ಯ ನೀವು ಅಂತ ಹೇಳುವಾಗ ಭಾಳಷ್ಟು ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಇಲ್ಲ ಸರ್ ನಮಗೆ ಒಂದಿನ ನೀವು ಟೈಮ್ ಕೊಡಿ, ನಾವು ನಿಮಗೆ ಗುರುವಂದನಾ ಕಾರ್ಯಕ್ರಮ ಮಾಡಲೇ ಇಲ್ಲ ನಾವು ಮಾಡ್ತೀವಿ ಅಂಥೇಳಿ ಅವಾಗ ಪೂಜಾ ಫಾದರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರು ಅವರು ಒಂದಿನ ನಮಗೆ ಗ್ರೌಂಡ್ ಬಿಟ್ಕೊಡಿ ಫಾದರ್ ನಾವೆಲ್ಲ ಅರೇಂಜ್ಮೆಂಟ್ ಮಾಡ್ಕೋತೀವಿ ಅಂಥೇಳಿ ಎಲ್ಲರೂ ಖುಷಿಯಿಂದ ಒಪ್ಕೊಂಡ್ರು ಫಾದರ್ ಅವರು. ಆಯಿತಾ, ಆ ಒಂದು ಪ್ರತಿಫಲ ಇವತ್ತು ನಾವು ಈಗ ನೋಡ್ತಾ ಇದ್ದೀವಿ. ಹಾಗೆ ಕೆಲವೊಂದು ಜನ ಒಂದು 15-20 ಜನ ಭಾಳಷ್ಟು ಕೆಲಸ ಮಾಡಿದ್ದಾರೆ ಇದರೊಳಗೆ, ಯಾಕಂತೇಳಿದರೆ ಟಾಸ್ಕ್ ಅಷ್ಟು ಸುಲಭವಾಗಿರಲಿಲ್ಲ. 25 ಬ್ಯಾಚ್ಗಳನ್ನು ಒಟ್ಟಿಗೆ ಸೇರಿಸಿ ಕರ್ಕೊಂಡು ಬಂದು ಇಂಥ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡೋದು ಟಾಸ್ಕ್ ಅಷ್ಟು ಸುಲಭ ಇರಲಿಲ್ಲ. ಆ ಒಂದು 10-15 ಜನ ರಾತ್ರಿ ಆಗಲಿ ಕೆಲಸ ಮಾಡಿದ್ದಾರೆ. ಆಯಿತಾ, ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ಸ್ವಲ್ಪದಲ್ಲಿ ಮುಗಿಸ್ತೀನಿ. ಇಲ್ಲಿ ಜೀವನದಲ್ಲಿ ನಾವು ಮೂರು ಋಣದಲ್ಲಿ ಇರ್ತೀವಿ ಅಂತ ನಾವು ಭಾಳಷ್ಟು ಬುದ್ಧಿಜೀವಿಗಳು ಹೇಳ್ತಾರೆ. ಒಂದು ಮಾತೃಭೂಮಿಯ ಋಣ, ಎರಡನೇದ್ದು ಮಾತಾ ಪಿತೃಗಳ ಋಣ, ಮೂರನೇದ್ದು ಗುರುಗಳ ಋಣ. ಈ ಮೂರು ಋಣಗಳನ್ನು ತೀರಿಸಿ ಹೋದ್ರೆ ನಮಗೆ ಒಂದು ಮುಕ್ತಿ ಸಿಗ್ತದ ಅಂಥೇಳಿ ಹೇಳ್ತಾರೆ. ಮಾತೃಭೂಮಿಯನ್ನು ಋಣವನ್ನು ನಾವು ನಿಷ್ಠೆಯಿಂದ ನಮ್ಮ ದೇಶಕ್ಕೆ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸೋದ್ರಿಂದ ನಾವು ಮಾತೃಭೂಮಿ ಋಣವನ್ನು ತೀರಿಸಬಹುದು. ಹಾಗೆ ಮಾತಾಪುತ್ರರ ಋಣವನ್ನು ಅವರ ಒಂದು ಕಷ್ಟದ ಕಾಲದಲ್ಲಿ ಅವರಿಗೆ ಸಹಾಯ ಮಾಡಿ ನಾವು ತೀರಿಸಬಹುದು. ಆದರೆ ಗುರುಗಳ ಋಣ ಏನಿದೆಯಲ್ಲ, ಆ ಗುರುಗಳ ಋಣವನ್ನು ತೀರಿಸೋದು ಅಷ್ಟು ಸುಲಭ ಸಾಧ್ಯ ಇಲ್ಲ. ಆಯಿತಾ, ಆ ಗುರುಗಳ ಋಣವನ್ನು ತೀರಿಸುವಂಥ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ. ಆ ಭಾಗ್ಯ ನಿಮಗೆ ಸಿಕ್ಕಿದೆ ಅಂತ ಹೇಳಿದರೆ ಅದು ನಿಮ್ಮ ಪೂರ್ವಜನ್ಮದ ಪುಣ್ಯ ಅಂತ ತಿಳ್ಕೊಳ್ಳಿ. ಎಲ್ಲರಿಗೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಸಿಗೋದಿಲ್ಲ ಈ ಭಾಗ್ಯ. ಆಯಿತಾ, ಆ ಭಾಗ್ಯ ಪಡೆದಂಥ ನೀವು ಭಾಗ್ಯವಂತರು. ನಿಮ್ಮ ಎಲ್ಲ ಕೆಲಸಗಳನ್ನು ಬದಿಗೊಟ್ಟು ಬಂದು ನಮ್ಮ ಜೊತೆ ಸೇರಿಕೊಂಡು ನಮ್ಮ ಎಲ್ಲ ಶಿಕ್ಷಕರಿಗೆ ಎಲ್ಲ ಒಂದು ವಿಶೇಷವಾದಂಥ ಗೌರವವನ್ನು ಕೊಟ್ಟಿದ್ದೀರಿ. ಯಾಕಂತೇಳಿದರೆ ನಮ್ಮಿಂದ ಒಂದೇ ಒಂದು ಅಪೇಕ್ಷೆ ಏನಂತಿದ್ರೆ ಎಲ್ಲ ಮಕ್ಕಳು ಚೆನ್ನಾಗಿರಬೇಕು, ಸಮಾಜದಲ್ಲಿ ಒಳ್ಳೆಯ ಹೆಸರು ತರಬೇಕು. ಯಾಕಂತೇಳಿದರೆ ಆಗ ಹೇಳುವಾಗ ನಮ್ಮ ವಿದ್ಯಾರ್ಥಿ ಹೇಳಿದ ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಆಯಿತಾ, ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ನೋಡಿದ ಕೂಡಲೇ ನಮ್ಮ ಶಿಕ್ಷಕರಿಗೆ ಏನು ಬೇಡ, ನೀವು ನೋಡಿದ ಕೂಡಲೇ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸದಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅದನ್ನು ನೋಡಿದ ಕೂಡಲೇ ನೀವು ಒಂದು ನಗುವನ್ನು ತೋರಿಸ್ತಿರಲ್ಲ, ಆ ನಗುನೇ ನಮಗೆ ಒಂದು ದೊಡ್ಡ ಸ್ಫೂರ್ತಿ ಆಗ್ತದೆ. ಆಯಿತಾ, ಇಂಥ ಒಂದು ಸ್ಫೂರ್ತಿ ಇದಕ್ಕಿಂತ ಹೆಚ್ಚಿನ ಒಂದು ಗೌರವನ ನಮಗೆ ಬೇಕಾಗಿಲ್ಲ. ಹಾಗೆ ಸಾಕಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಮೂಲದಿಂದ ಅಥವಾ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಿ, ನಿಮ್ಮ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಇದಕ್ಕೆಲ್ಲ ನಮ್ಮ ಶಿಕ್ಷಕ ವೃಂದದ ಪರವಾಗಿ, ನಮ್ಮ ಆಡಳಿತ ಮಂಡಳಿಯ ಪರವಾಗಿ, ಎಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ವಂದನೆಗಳು. ಆಸೀನರಾಗಿರುವಂತಹ ಫಾದರ್ ಜೋ, ಪದ ಮರ್ಯಾದಾ ಸಿಸ್ಟರ್ಸ್ ಅಂಡ್ ಆಲ್ ದ ಟೀಚರ್ಸ್, ಮತ್ತು ಎಲ್ಲ ವಿದ್ಯಾರ್ಥಿ ಬಳಗವೇ, ಹಸಿದ ಹೊಟ್ಟೆಗೆ ಬೋಧನೆ ಮಾಡಬಾರ್ದು, ವಿದ್ಯೆ ಕಲೀಲಿಕ್ಕೆ ಇಚ್ಛೆ ಇಲ್ಲದಂಥವರನ್ನ ಕರ್ಕೊಬಂದು ಬಾರಿಸಬಾರ್ದು. ಈ ರೀತಿಯಲ್ಲಿ ಈಗಾಗಲೇ ನಾವೆಲ್ಲರೂ ಹಸಿದಿದ್ದೇವೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈಗ ಎಲ್ರಿಗೂ ನಿಮಗೆ ಗೊತ್ತಿದೆ, ಈ 25 ವರ್ಷಗಳ ಈಗಾಗಲೇ December 7th ನಾವು ಜುಬ್ಲಿ ಮತ್ತು ಆನ್ಯುವಲ್ ಡೇಯನ್ನು ಒಟ್ಟಾಗಿ ಮಾಡಲಿಕ್ಕೆ ನಿರ್ಧರಿಸಿ ಈಗಾಗಲೇ ಕಾರ್ಯ ಪ್ರವೃತ್ತರಾಗಿದ್ದೇವೆ ಶಾಲೆ ವತಿಯಿಂದ. 25 ವರ್ಷಗಳು ನಶಿಸಿ ಹೋಗಿವೆ, ಯಾಕೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಆಹ್ವಾನವನ್ನು ಕೊಟ್ಟು
ಅವರನ್ನ ಒಟ್ಟಾಗಿ ತರುವಂತಹ ಒಂದು ಕೆಲಸವನ್ನು ನಾನು ಮಾಡಬಾರ್ದು ಅನ್ನುವಂತಹ ಸಲಹೆಯನ್ನ ಟೀಚರ್ಸ್ಗಳಿಗೊಟ್ಟಿಗೆ ಹಂಚಿಕೊಂಡಾಗ ಅವರು ಒಪ್ಪಿಕೊಂಡು ಮೀಟಿಂಗ್ ಕರೆದು ಅದೆಲ್ಲ ಈ ದಿನವನ್ನು ಸೂಚಿಸಿ ಈ ದಿನದಲ್ಲಿ ನೀವೆಲ್ಲರೂ ಒಟ್ಟಾಗಿ ಬಂದು ಇಲ್ಲೆಲ್ಲ ಒಬ್ಬರು ಮತ್ತೊಬ್ಬರೊಟ್ಟಿಗೆ ನಿಮ್ಮ ವಿದ್ಯಾರ್ಥಿ ಜೀವನದ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಇದೊಂದು ವೇದಿಕೆ ಆಗಿದೆ. ಅದರಿಂದ ಎಲ್ಲರೂ ಈ ಸ್ನೇಹ ಸಮ್ಮೇಳನ ಅನ್ನುವಂತಹ ಪದಕ್ಕೆ ಅರ್ಥ ಇರುವಂತೆ ಬಹುಶಃ ನಾನು ಯಾವಾಗಲೂ ವಿದ್ಯಾರ್ಥಿಗಳಿಗೆ 15 ವರ್ಷದಿಂದ ಈ ಕ್ಯಾಂಪಸ್ಸಲ್ಲಿ ಹೇಳ್ತಾ ಇರ್ತೇನೆ. ಒಂದ್ಸಲ ಕ್ಯಾಂಪಸ್ ಬಿಟ್ಟೋದ್ರೆ ಹಲವಾರು ಮಂದಿ ಒಬ್ರೊಬ್ರು ಭೇಟಿ ಆಗೋದು ಅಪರೂಪ ಅಂತೇಳಿ. ಇಂತಹ ಸದಾವಕಾಶಗಳು ಸಿಕ್ತಾಗ ನಿಮ್ಮ ಎಲ್ಲ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿಕೊಳ್ತಾ ಈ ಒಬ್ಬರು ಮತ್ತೊಬ್ಬರೊಟ್ಟಿಗೆ ನಿಮ್ಮ ಸ್ನೇಹ ಬಾಂಧವ್ಯವನ್ನು ವಿನಿಮಯ ಮಾಡಿಕೊಳ್ಳುವ ವೇದಿಕೆಯನ್ನು ನಾವು ಕಲ್ಪಿಸಿಕೊಟ್ಟಿದ್ದೀವಿ. ಶಾಲೆಯ ವತಿಯಿಂದ ನಾನು ನಿಮ್ಮೆಲ್ಲರಿಗೆ December 7 ಸಂಜೆ 5:30 ನಮ್ಮ ಈ ಸಿಲ್ವರ್ ಜುಬ್ಲಿ ಮತ್ತು ಎಲ್ಲ ಶಾಲಾ ಕಾಲೇಜುಗಳ ಆ್ಯನ್ಯುವಲ್ ಡೇಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಿಮ್ಮೆಲ್ಲರಿಗೂ ಹೃದಯ ತುಂಬಿದ ಸ್ವಾಗತವನ್ನು ನಾನು ಶಾಲೆ ವತಿಯಿಂದ ನಿಮ್ಮೆಲ್ಲರಿಗೆ ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮೆಲ್ಲರಿಗೆ ಗುರು ವಂದನ ಕಾರ್ಯಕ್ರಮವನ್ನು ಮಾಡಿದಂತಹ ತಮಗೆಲ್ಲರಿಗೂ ನಾವು ಚಿರಋಣಿಗಳು ಮತ್ತು ಹೃದಯ ತುಂಬಿದ ಧನ್ಯವಾದಗಳು. ಇಲ್ಲಿ ಹಸೀನರಾದ ಎಲ್ಲ ಶಿಕ್ಷಕರೇ ಅಥವಾ ಗುರುಗಳೇ, ವಿದ್ಯಾರ್ಥಿಗಳೇ, ಶಾಲೆಯ ಈ ಕ್ಯಾಂಪಸ್ನ ಮುಖ್ಯಸ್ಥರಾದ ಫಾದರ್ ಲೂಕಸ್ ರವರೇ, ನಾನು 5 ವರ್ಷಗಳಿಂದ ಇಲ್ಲಿದ್ದೇನೆ. ಪ್ರತಿನಿತ್ಯ ನಮ್ಮ ಶಾಲೆ ಅಸೆಂಬ್ಲಿ ನಡೆಯೋದು ನನಗೆ ಕೇಳ್ತಾ ಇದೆ. ಅಲ್ಲಿ ಪುಂಡ್ಲಿಕ್ ಸರ್ ಅವರು ಏನು ಹೇಳ್ತಾರೆ, ಶಾಂತಿ ಅಂತ ಹೇಳ್ತಾರೆ. ಶಾಂತಿ ಅಂತ ಹೇಳಿದಾಗ ಎಲ್ಲರೂ ಮೌನವಾಗಿರ್ತಾರೆ. ದಯವಿಟ್ಟು ಹಿಂದೆ ಇದ್ದವರು ಮೌನವಾಗಿದ್ದರೆ ಭಾಳ ಬೇಗ ಭಾಷಣ ಮುಗಿಸ್ತೇನೆ. ಮಾತನಾಡ್ತಾ ಇದ್ದರೆ 15 ನಿಮಿಷ ಮಾತಾಡ್ತೀನಿ. ಹಿರಿಯರು ಹೇಳ್ತಾರೆ, ಒಬ್ಬ ವ್ಯಕ್ತಿ ಹಲವಾರು ದಾನಗಳನ್ನು ಮಾಡಬಹುದು. ಮೊದಲನೇದು ಅನ್ನದಾನ, ಭೂದಾನ, ಗೋವುದಾನ, ಸುವರ್ಣದಾನ, ಮನೆದಾನ, ಹೀಗೆ ಹಲವಾರು ರೀತಿಯಲ್ಲಿ ದಾನ ಮಾಡಬಹುದು. ಆದರೆ ಎಲ್ಲ ದಾನಗಳಿಗಿಂತ ಶ್ರೇಷ್ಠ ದಾನ ವಿದ್ಯಾದಾನ. ಯಾಕೆಂದರೆ ವಿದ್ಯಾದಾನ, ಆ ದಾನವನ್ನು ಪ್ರಾಮಾಣಿಕತೆಯಿಂದ ಸ್ವೀಕರಿಸಿದವರು ತಮ್ಮ ಕಾಲಲ್ಲಿ ತಾವೇ ಇಂಡಿಪೆಂಡೆಂಟಾಗಿ ಬದುಕಲು ಅರ್ಹರಾಗ್ತಾರೆ. ಭೂದಾನ ಮಾಡಿದರೆ ಆ ವ್ಯಕ್ತಿ ಅದನ್ನು ಮಾರಬಹುದು, ಸುವರ್ಣದಾನ ಮಾರಬಹುದು, ಅನ್ನದಾನ ಒಂದಿನ ಮಾಡಬಹುದು, ವಿದ್ಯಾದಾನ ತನ್ನ ಸಂಪೂರ್ಣ ಜೀವನಕ್ಕೆ ಅದು ಒಂದು ವ್ಯಕ್ತಿಯನ್ನು ಅರ್ಹಗೊಳಿಸುತ್ತದೆ. ಅದಕ್ಕಾಗಿ ಇಂದಿನ ಈ ಸಮ್ಮಿಲನ ಭಾವನಾತ್ಮಕ ಸಮ್ಮಿಲನ, ಇಮೋಷನಲ್ ಗೆಟ್ ಟುಗೆದರ್, ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ. ನನಗೆ ಭಾಳ ಹಿಡಿಸ್ತು, ಹಲವಾರು ವಿದ್ಯಾರ್ಥಿಗಳು ಶಿಕ್ಷಕರ ಸನ್ಮಾನ ಮಾಡಿದಷ್ಟೇ ಅಲ್ಲ, ಅವರ ಪಾದಾವರಂದಗಳಿಗೆ ಒರಗಿದ್ರು, ನಮನ ಮಾಡಿದರು. ಕೆಲವರು ಸಾಷ್ಟಾಂಗವಾಗಿ ಬಿದ್ದರು. ಅಂದರೆ ಎಷ್ಟು ನಿಮ್ಮ ಶಿಕ್ಷಕರು ಕೊಟ್ಟ ಆ ವಿದ್ಯೆ ಎಂಬ ಭಿಕ್ಷೆಯನ್ನು ನೀವು ಸ್ವೀಕರಿಸಿ ನಿಮ್ಮ ಜೀವನ ರೂಪಿಸಿದ್ದೀರೆಂದು ತಿಳಿದುಕೊಳ್ತೇವೆ. ಆದ್ದರಿಂದ ಇವತ್ತು ನಮ್ಮ ಆಡಳಿತ ಮಂಡಳಿಯ ಪರವಾಗಿ, ನಮ್ಮ ಧರ್ಮಾಧ್ಯಕ್ಷರ ಪರವಾಗಿ ನಾನು ಈ ಶಾಲೆಯ ಆರಂಭಿಕ ದಿನಗಳಿಗೆ ಕಾರಣೀಭೂತರಾದ ಸಿಸ್ಟರ್ ಗ್ರೇಸ್ ಹಾಗೂ ಇಲ್ಲಿದ್ದ ಮುನಿಗಟ್ಟಿ ಟೀಚರ್ ಅನ್ನಮ್ಮ ಟೀಚರ್ ಅವರನ್ನು ಸ್ಮರಿಸ್ತೇನೆ. ಹಾಗೂ ಕಳೆದ 25 ವರ್ಷಗಳಿಂದ ವಿವಿಧ ಹಂತಗಳಲ್ಲಿ ಈ ಶಾಲೆ ಬೆಳೆಯುತ್ತಾ ಇದೆ. ಇದಕ್ಕೆ ಹಲವಾರು ಮಂದಿ ಕಾರಣೀಭೂತರಾಗಿದ್ದಾರೆ, ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ಇಷ್ಟು ವಿಜೃಂಭಣೆಯಿಂದ ಇಷ್ಟು ಸ್ನೇಹಪೂರ್ವಕವಾಗಿ ಈ ಸಮ್ಮಿಲನವನ್ನು ಆಯೋಜಿಸಿದ ಸಂಬಂಧಪಟ್ಟ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೂ
ನಾನು ಅಭಿನಂದನೆಯನ್ನು ಸಲ್ಲಿಸಿ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಪೂಜ್ಯ ಫಾದರ್ ಜೋಯವರಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮವನ್ನು ಅವರ ಸಲಹೆ ಮೇರೆಗೆ ಇಷ್ಟೊಂದು ಅದ್ಧೂರಿಯಾಗಿ ನೆರವೇರಿಸಲು ಕಾರಣೀಕರ್ತರಾದಂತಹ ಉದ್ಘಾಟಕರಾದಂತಹ ಪೂಜ್ಯ ಫಾದರ್ ಡಾಕ್ಟರ್ ಲೂಕಾಸ್ ರವರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಗೌರವಾನ್ವಿತ ಅತಿಥಿಗಳಾದಂತಹ ವಂದನೀಯ ಫಾದರ್ ಮರ್ಯಾದಾಸ್ ರವರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಗುರುಮಾತೆಯರಾದಂತಹ ಸಿಸ್ಟರ್ಸ್ ರವರಿಗೂ ಕೂಡ ನಾನು ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಪ್ರಮುಖ ಘಟ್ಟದ ಒಂದು ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ನನ್ನ ಶಿಕ್ಷಕ ವೃಂದಕ್ಕೂ ಕೂಡ ಅಂತರಾಳದ ನಮನಗಳನ್ನು ನಾನು ಸಲ್ಲಿಸುತ್ತೇನೆ. ಹಾಗೆಯೇ ನನಗೆ ಫಾದರ್ ಅವರು ಬರುವಾಗಲೇ ಒಂದು ಬೇಗ ಮುಗಿಸ್ರಿ ಅಂತ ಹೇಳಿ ಕಳಿಸಿದ್ರು, ಆದರೂ ಮನಸ್ಸು ನಂಗೆ ತಡೀತಾ ಇಲ್ಲ ಫಾದರ್, ಸ್ವಲ್ಪ ಕ್ಷಮೆ ಕೇಳ್ತೇನೆ, ಒಂದೆರಡು ನಿಮಿಷ ನಾನು ಮಾತಾಡ್ತೇನೆ ಅವ್ರ ಬಗ್ಗೆ. ಯಾಕಂದರೆ ನನ್ನ ಮಕ್ಕಳು ನನ್ನ ವಿದ್ಯಾರ್ಥಿಗಳಿಲ್ಲಿ ಬಂದಾರಂತಂದಮೇಲೆ ಒಂದೇ ಒಂದು ನಿಮಿಷ. ಬಸವಣ್ಣನವರ ನುಡಿಯಂತೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮ್ಮ ಅಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷ್ಯದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ. ಈ ಜ್ಞಾನ ಎನ್ನುವಂಥದ್ದು ಇಂದು ಈ ಸಂಸ್ಥೆ ಈ ದೇಗುಲಕ್ಕೆ ಒಂದು ಕಳೆ ಬಂತು, ಒಂದು ಅದ್ಧೂರಿಯಾದಂಥ ಕಳೆ ಬಂತು. ಯಾಕಂದರೆ ನಿಮ್ಮನ್ನೆಲ್ಲ ನಿಮ್ಮ ಮುಖಗಳು ಇಲ್ಲಿ ನಗು ಮುಖಗಳನ್ನು ನೋಡ್ತಾ ಇದ್ದರೆ ನಮಗೇನು ಹೇಳಬೇಕು ಅನ್ನುವಂಥದ್ದು ಕೂಡ ನನಗೆ ಆಗ್ತಾ ಇಲ್ಲ. ಒಂದೊಂದು ವಿದ್ಯಾರ್ಥಿ ಮಗುವನ್ನು ನೋಡಿದಾಗ ಒಂದೊಂದು ನಿಮ್ಮ ಕೀಟ್ಲೆ ನೆನಪಾಗ್ತಾ ಇದ್ದೀನಿ ನನಗೆ, ನೀವು ಕ್ಲಾಸ್ ರೂಮಲ್ಲಿ ಏನೇನು ಮಾಡ್ತಿದ್ರಿ, ಏನೇನು ಬಯಸ್ಕೋತಿದ್ರಿ ಅಂತೇಳಿ. ಗುರುವಿನ ಮಾತು ಗಮನವಿಟ್ಟು ಕೇಳಿದಾಗ ಗಗನಕ್ಕೆ ಏರಬಹುದು, ಗುರುವಿನ ಮಾತು ಗಮನವಿಟ್ಟು ಕೇಳಿದಾಗ ಗಗನಕ್ಕೆ ಏರಬಹುದು, ಈ ಮಾತು ಇವತ್ತು ನೀವು ಅದನ್ನು ನಿಜ ಮಾಡಿದಿರಿ. ನಮ್ಮ ಮಾತು ನೀವು ಗಮನವಿಟ್ಟು ಕೇಳಿದ್ರಿಂದ ಇವತ್ತು ಇಷ್ಟೊಂದು ವಂದನೆಗಳನ್ನು ಅರ್ಪಿಸುವಂಥ ಕಾರ್ಯಕ್ರಮ ನೀವು ಮಾಡಿಕೊಂಡಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆಯೇ ನಿಮ್ಮ ಗುರುವಂದನೆ ಮಾಡುವಂಥ ಸಮಯದಲ್ಲಿ ನೀವು ನಮಿಸುವಂತಹ ವಿಧಾನ, ವಿನಯತೆ, ವಿಧೇಯತೆ ಇದೆಲ್ಲ ನೋಡಿದಾಗ ಇದು ಈ ಸಂಸ್ಥೆ ಕಲಿಸಿಕೊಟ್ಟಂತಹ ಸಂಸ್ಕೃತಿ. ಈ ಸಂಸ್ಕೃತಿ ಇವತ್ತು ನೀವು ಅದನ್ನು ಪ್ರದರ್ಶಿಸುವುದರ ಮೂಲಕ ನೀವು ಇದನ್ನು ಇದು ವಂದನೆಗಳನ್ನು ನೀವು ಸನ್ಮಾನಿಸುವ ರೀತಿ ನೀವು ಮಾಡಿದ್ದೀರಿ. ಅನೇಕರು ಇಲ್ಲಿ ಕಲಿತಂತಹ ಮಕ್ಕಳು ಅದೇ ಈಗಾಗಲೇ ಎಲ್ಲ ಹೇಳಿದ್ದಾರೆ, ಅನೇಕ ವೃತ್ತಿಗಳಲ್ಲಿ ಭಾಗ ಇದು ಕೆಲಸ ಮಾಡ್ತಾ ಇದ್ದಾರೆ. ಹೊರದೇಶಗಳಲ್ಲಿ ಕೂಡ ಆಸ್ಟ್ರೇಲಿಯಾ, ಫ್ರಾನ್ಸ್, ಜರ್ಮನಿ, ಅಮೇರಿಕಾ, ಅನೇಕ ರಾಷ್ಟ್ರಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೋಗಿದ್ದಾರೆ ಅಂತಂದರೆ ನಮಗೆ ಭಾಳ ಖುಷಿ ಆಗ್ತೈತಿ, ಒಂಥರ ಹೆಮ್ಮೆ ಅನ್ನಿಸ್ತೈತಿ. ಆಮೇಲೆ ನಿಮ್ಮ ಬಗ್ಗೆ ಹೇಳೋಕ್ಕಂತಂದ್ರೆ ಸಮಯ ಸಾಲ, ಇದು ಈ ದಿನ ಸಾಕಾಗೋದಿಲ್ಲ. ದೊಂಗಡಿ ಒಂದು ಮಾತು ಹೇಳಿದ ಸಿಸ್ಟರ್ ಅಂದರೆ ಇವತ್ತಿನ ದಿನಗಳಲ್ಲಿ ಇಂಥ ಕಾಳಜಿ ವಹಿಸುವಂಥ ಶಿಕ್ಷಕರು ಬೇಕು ಅಂತೇಳಿ. ನಮ್ಮ ಸಂಸ್ಥೆಗೆ ಒಂದೇ ಉದಾಹರಣೆ ಅದು ನಾವು ಕೊಡ್ತೇವೆ, ಅದು ಇನ್ನೂವರೆಗೂ ಕಾಳಜಿಪೂರ್ವಕವಾಗಿ ಮಾಡತೈತಿ. ಬ್ಯಾಡ್ ಅಲ್ಲಿ ಗ್ರೌಂಡಿಗೆ ಹೋದಾಗ ಸಿಸ್ಟರ್ ಗ್ರೇಸ್, ರಾಜು ಸರ್ ಮತ್ತು ನಾನು ರಿಕ್ಷಾಗೆ ಬಂದುಬಿಟ್ವಿ. ಅಲ್ಲಿ ಮ್ಯಾಚ್ ಬೆಟ್ ಕಟ್ ಆಡಾತಾರಂತ ಸುದ್ದಿ ಗೊತ್ತಾದ ಸಿಸ್ಟರ್ಗೆ. ಆವಾಗ ಹೋದ್ಮೇಲೆ ಗ್ರೌಂಡಿಗೆ ಹೋದ್ಮೇಲೆ ಬ್ಯಾಟ್ ಬಿಟ್ಟು ಓಡ್ ಹೋದ್ರು ಅವ್ರು.
ಅಪೋಸಿಟ್ ಟೀಮ್ದವ್ರು ಯಾಕಾರ ಇವ್ರ ಜೊತೆ ಮ್ಯಾಚ್ ಹಿಡ್ಕೊಂಡ್ವಿ ಅನ್ನೋ ಕೊಂತ ಬೈಕೊಂತ ಹೋದ್ರು. ಅದು ಬ್ಯಾಟ್ ಬಿಟ್ಟು ಓಡೋಗಿದ್ ನೆನಪ ಅಂದ್ರೆ ಈ ರೀತಿ ಅನೇಕ ರೀತಿಯಲ್ಲಿ ಮಕ್ಕಳ ಕಾಳಜಿ ವಹಿಸುವಂತಹ ಒಂದು ಸಂಸ್ಥೆ, ಹೆಮ್ಮೆಯ ಸಂಸ್ಥೆ. ಇಲ್ಲಿ ನೀವೆಲ್ಲರೂ ಈಗ ರಾಜು ಸರ್ ಈಗಾಗಲೇ ಹೇಳಿದ್ದಾರೆ ಎಲೆ ಮರೆಯ ಕಾರಿ ಕಾಯೆಯಂತೆ ಸ್ಟೇಜ್ಗೆ ಅವರು ಬಂದಿಲ್ಲ, ಆದರೆ ಅದರ ಸ್ಟೇಜ್ ಹಿಂದ್ಗಡೆ ಪರದೆ ಹಿಂದ್ಗಡೆ ಭಾಳಷ್ಟು 15 ಅಣ್ಣಾವರದಲ್ಲಿರುವಂಥ ವಿದ್ಯಾರ್ಥಿಗಳು ಭಾಳ ಕೆಲಸ ಮಾಡಿದ್ದಾರೆ. ಅವರಿಗೆ ದೂರದಿಂದ ಬಂದಂಥ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನನ್ನ ಅಂತರಾಳದ ನಮನಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇಲ್ಲಿ ಕೆಲವೊಂದು ಅಕ್ಷರ ಜ್ಞಾನ ಕೊಟ್ಟ ಮೇಲೆ ಒಂದು ಬ್ಯಾಚಲ್ಲಿ ಒಂದು ವಿದ್ಯಾರ್ಥಿ ನಮ್ಮನ್ನು ನೆನಪು ಮಾಡಿದರೆ ನಮ್ಮ ಜೀವನ ಸಾರ್ಥಕ ಅಂಥೇಳಿ. ಈಗ ನಮ್ಮ ಜೀವನ ಸಾರ್ಥಕದ ಮೇಲೆ ಸಾರ್ಥಕ, ಎಷ್ಟು ಮಕ್ಕಳು ನಮ್ಮನ್ನು ನೆನಪು ಮಾಡ್ತಾರೆ ಎನ್ನುವಂಥದ್ದು ನನಗೆ ಈ ಒಂದು ಗುರುವಂದನಾ ಕಾರ್ಯಕ್ರಮದಿಂದ ಅನುಭವ ಆಯಿತು. ಬಹಳ ಖುಷಿಯಾಯಿತು, ಸಂತೋಷ ಆಯಿತು. ಕೊನೆಯದಾಗಿ ಒಂದು ಮಾತು, ಎಲ್ಲ ವೃತ್ತಿಗಳಿಗಿಂತ ಶ್ರೇಷ್ಠವಾದ ವೃತ್ತಿ ಯಾವ ವೃತ್ತಿ? ಶಿಕ್ಷಕ ವೃತ್ತಿ. ಆ ಮಾತನ್ನು ಇವತ್ತು ನೀವು ಅಕ್ಷರ ಸಹ ನಿಜ ಮಾಡಿದಿರಿ. ಮತ್ತೊಮ್ಮೆ ನಿಮಗೆ ತುಂಬ ಹೃದಯದ ನಮನಗಳನ್ನು ನಾನು ಸಲ್ಲಿಸ್ತೇನೆ. ಕಿರಣ್ ಒಂದು ಮಾತು ಹೇಳಿದ, ಎಲ್ಲಿ ಕಾಣ್ತಾ ಇಲ್ಲ ಅವನು, ಸೂಕ್ಷ್ಮವಾಗಿ ಅವರು ನಮಗೆ ಮಾತು ಹೇಳಿ ಚುಚ್ಚುತ್ತಿರ್ತಾರೆ ಅಂಥೇಳಿ. ಈಗಲೂ ನಾನು ಹೇಳ್ತೇನೆ, ಅವನು ಇಲ್ಲಿ ಬಂದು ನಿಂತ್ಕೊಂಡು ಹೇಳ್ತಾ ಇದ್ದಾನೆ ಅಂದರೆ ಕಾರಣ ಆದಂಥವ್ರು ಕಾರಣೀಭೂತರು, ಕಾರಣೀಭೂತರು. ನಮ್ಮನ್ನೇನು ಭೂತರನ್ನಾತಾನೋ ಏನು ಕಾರಣೀಭೂತರನ್ನಾತಾನೋ ಗೊತ್ತಾಗ್ತಾ ಇಲ್ಲ. ಪ್ರತಿ ಸಲ ಕಾರಣೀಭೂತರು ಭೂತರು ಅಂಥೇಳಿ ಅದು ಸರಿ ಪಡಿಸ್ಕೊಳ್ಬೇಕು. ಈಗ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ಅದರಿಂದ ಈ ಎಲ್ಲ ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿಯಾಗಿ ನೀವು ನಡೆಸ್ತೀರಿ ಅಂಥೇಳಿ ನಾವು ಅಂದ್ಕೊಂಡಿರಲಿಲ್ಲ. ಆದರೂ ಈ ಇಲ್ಲಿ ಕಲಿತಂತಹ ಸೆಂಟ್ ತೆರೇಸಾ, ಇದೊಂದು ನಂದಾ ದೀಪ, ಬೆಳಗುತ್ತಿರುವಂತಹ ದೀಪ. ಅನೇಕ ಮಕ್ಕಳಿಗೆ ಮಾರ್ಗದರ್ಶನವಾಗಿ ಅವರ ಜೀವನಕ್ಕೆ ಚಾಲನೆ ಕೊಡುವಂತಹ ಉತ್ತಮ ಭವಿಷ್ಯವನ್ನು ರೂಪಿಸುವಂತಹ ಸಂಸ್ಥೆ ಇದಾಗಿದೆ. ಈ ಸಂಸ್ಥೆಯಲ್ಲಿ ಕಲಿತಂಥ ನೀವೆಲ್ಲರೂ ಬಹಳಷ್ಟು ತುಂಬು ಮನಗಳಿಂದ, ಹಸನ್ಮುಖಿಗಳಿಂದ ನಮ್ಮೆಲ್ಲರನ್ನು ಈ ಗುರುವಂದನೆ ಮಾಡುವುದರ ಮೂಲಕ ನಮ್ಮನ್ನು ಗೌರವಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಎಲ್ಲ ಗುರುವಂದನ ಮಾಡಿಸಿಕೊಂಡ ಸನ್ಮಾನಿತರ ಪರವಾಗಿ ಈ ಶಾಲೆಯ ಈ ಒಂದು ಕ್ಯಾಂಪಸ್ಸಿನ ಮುಖ್ಯಸ್ಥರಾದಂತಹ ಫಾದರ್ ಲೂಕಸ್ರವರ ಪರವಾಗಿ, ಅಧ್ಯಕ್ಷರ ಪರವಾಗಿ, ಎಲ್ಲರ ಪರವಾಗಿ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು. ವಿದ್ಯಾಲಯ ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲೇ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲೇ ಉಳಿದೋಗಿದೆ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ.
ನಮ್ಮಲ್ಲಿರುವ ಅಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದ ವಿದ್ಯಾಲಯ. ತಪ್ಪನ್ನು ತಿದ್ದಿ ಬುದ್ಧಿ ಏಳುತ್ತ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ. ಬಾಳಿಗೂ ಒಂದು ಅರ್ಥ ನೀಡುತ್ತ ದಾರಿ ದೀಪಾನ ಬೆಳಗೋ ಈ ವಿದ್ಯಾಲಯ. ಜೀವಕ್ಕೆ ಜೀವ ನೀಡೋ ಬಂಧುತ್ವ ಇಲ್ಲಿ ಸ್ನೇಹಕ್ಕೆ ಸೈ ಅನ್ನೋ ಸಿಂಹಾಲಯ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆನ್ಕಟ್ಟಿ ಮುನ್ನಡೆಸು ವಿದ್ಯಾಲಯ. ಬೆಂಚಲ್ಲಿ ತರ್ಲೆ ಹೊಡೆಯುತ್ತ ಟೀಚರ್ ಪನಿಶ್ಮೆಂಟ್ ತಿಂದ ದಿನ ಒಂದಿದೆ. ಎಕ್ಸಾಮ್ ಹಾಲಲ್ಲಿ ಚೀಟಿ ಮಹಿಮೇಲೆ ಹೇಗೋ ಮಿಸ್ ಆಗಿ ಪಾಸ್ ಆದ ದಿನ ಒಂದಿದೆ. ಒಂದೇ ತಟ್ಟೆಲಿ ಒಂದೇ ಬೆಂಚಲ್ಲಿ ಊಟ ಹಂಚುತ್ತ ತಿಂದ ಸವಿ ನೆನಪೊಂದಿದೆ. ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲೇ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲೇ ಉಳಿದೋಗಿದೆ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಂಡ ದೇವಾಲಯ, ಬೆನ್ಕಟ್ಟಿ ಮುನ್ನಡೆಸು ವಿದ್ಯಾಲಯ. ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕು ಸವೆಯದ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು.
ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಮೊದ ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ, ಮೊದ ಮೊದಲ್ ಕದ್ದ ಜಾತ್ರೆಯ ಪೋಚು, ಮೊದ ಮೊದಲ್ ಸೇದಿದ್ದ ಗಣೇಶ ಬೀಡಿ, ಮೊದ ಮೊದಲ್ ಕೂಡಿಟ್ಟ ಹುಂಡಿಯ ಕಾಸು, ಮೊದ ಮೊದಲ್ ಕಂಡ ಟೂರಿಂಗ್ ಸಿನಿಮಾ, ಮೊದ ಮೊದಲ್ ಗೆದ್ದ ಕಬಡ್ಡಿ ಆಟ, ಮೊದ ಮೊದಲಿದ್ದ ಹಳ್ಳಿಯ ಗರಿಮನೆ, ಮೊದ ಮೊದಲಿಂದ ಕೈ ತುತ್ತೂಟ, ಮೊದ ಮೊದಲಾಡಿದ ಚುಕ್ಕು ಬುಕ್ಕು ಪಯಣ, ಮೊದ ಮೊದಲಳಿಸಿದ ಗೆಳೆಯನ ಮರಣ, ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಮೊದ ಮೊದಲ್ ಕಲಿತ ಅರೆ ಬರೆ ಈಜು, ಮೊದ ಮೊದಲ್ ಕೊಂಡ ಹೀರೋ ಸೈಕಲ್, ಮೊದ ಮೊದಲ್ ಕಲಿಸಿದ ಕಮಲ ಟೀಚರ್, ಮೊದ ಮೊದಲ್ ತಿಂದ ಅಪ್ಪನ ಏಟು, ಮೊದ ಮೊದಲಾದ ಮೊಣಕೈ ಗಾಯ, ಮೊದ ಮೊದಲ್ ತೆಗೆಸಿದ ಕಲರ್ ಕಲರ್ ಫೋಟೋ, ಮೊದ ಮೊದಲಾಗಿ ಚಿಗುರಿದ ಮೀಸೆ, ಮೊದ ಮೊದಲಾಗಿ ಮೆಚ್ಚಿದ ಹೃದಯ, ಮೊದ ಮೊದಲ ಬರೆದ ಪ್ರೇಮದ ಪತ್ರ, ಮೊದ ಮೊದಲಾಗಿ ಪಡೆದ ಮುತ್ತು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು.